ಸಲಸರಾಗಿದ್ದೀನಿ ಸೊ ದೇವರ ಒಂದು ಕೃಪೆಯಿಂದ ನಾವು ಇವತ್ತಿನ ಒಂದು ನಾವು ಏನು ಮಾಡೋಣ ನಾವು ಶುರು ಮಾಡೋಣ ಇದು ಶುರು ಮಾಡಬೇಕಾದ್ರೆ ನಾವೇನು ಮಾಡೋಣ ಒಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ ಅದನ್ನ ಶುರು ಮಾಡೋಣ ತಲೆಬಾಗಿ ಪ್ರಾರ್ಥನೆ ಮಾಡೋಣ ಭೂಪುರ್ಲೋಕವನ್ನು ಅಂತ ಸಮಸ್ಯೆಯನ್ನು ಸೃಷ್ಟಿ ಮಾಡಿರುವಂತ ನಮ್ಮ ಪರಲೋಕದ ತಂದೆಯಾದವರೇ ನಮಗೆ ಸ್ತೋತ್ರವಾಗ್ಲಿ ವಿದ್ವಂತ ರೀತಿಯಲ್ಲಿ ನಿನ್ನ ಚಿತ್ರಕ್ಕೆ ವಿರುದ್ಧವಾಗಿ ನಮ್ಮ ಪಾಪ ಹಣದ ಸಂದರ್ಭದಲ್ಲೂ ನಮಗೆ ಕರುಣಿಸಿ ಕಾದು ಕಾಪಾಡಿ ಎಲ್ಲ ರೀತಿಯಲ್ಲಿ ಆಶೀರ್ವಿಸಿ ನಮಗೆ ಜೀವಿತ ಸಂಖ್ಯೆಯಲ್ಲಿ ಎಣಿಸಿ ಎಲ್ಲ ರೀತಿಯಲ್ಲಿ ಕೃಪೆ ಕೊಟ್ಟು ನಡೆಸಿ ಕೊಟ್ಟಿದ ಕಾ ನೀನು ಕೋಟೆ ನನಗೆ ಕೊಟ್ಟು ಧನ್ಯವಾದಗಳು ಸಚಿವರಾಗ್ತೀವಿ ತಂದೆ ನಾವು ಕೆಲಸವಂತ ಸೇವಕರು ಅದು ಕೂಡ ತಂದೆ ನಮ್ಮ ನಮ್ಮಲ್ಲಿ ಎಷ್ಟೋ ರೀತಿಯಲ್ಲಿ ಕರುಣಿಸಿ ನಿನ್ನ ಒಂದು ಉತ್ಕೃಷ್ಟವಂತ ವಾಗ್ದಾನಗಳ ಮುಖಾಂತರ ನಮ್ಗೆ ಇದುವರೆಗೂ ನಡ್ಸ್ತಾ ಬಂದಿದ್ಯಾ ನೀನು ಮಾಡಿದಂತ ಒಂದು ದೈವಿಕ ಯೋಜನೆ ನಮಗೊಂದು ಪಾಲು ಕೂಡ ಕೊಟ್ಟಿದ್ಯಾ ತನ್ನಾದ್ರೆ ನಿನ್ನ ಒಂದು ಅನೇಕ ಒಂದು ಭಕ್ತಗಳ ಮುಖಾಂತರ ಬರೆದಿರಂಥ ಅನೇಕ ಒಂದು ಗ್ರಂಥಗಳನ್ನ ಓದೋದಕ್ಕೆ ನಮಗೆ ಕೊಟ್ಟಂಥ ಭಾಗಿಕೆಗೆ ಸ್ವತಃ ಸಲ್ಲಿಸಲಾಗ್ತೀವಿ ನಮ್ಮ ಜೀವಿತದಲ್ಲಿ ತಂದೆ ಕೊಟ್ಟಂಥ ಎಲ್ಲ ಶೋಧನೆಗಳಿಗೆ ಧನ್ಯವಾದಗಳು ಈ ಶೋಧನೆಲ್ಲ ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು ಇದನ್ನೆಲ್ಲ ಕಲ್ಬೇಕಂತ ಪಾಠಗಳನ್ನ ಸಂಪೂರ್ಣವಾಗಿ ಆದಷ್ಟು ಬೇಗ ಕಲ್ತ್ಕೊಂಡು ಕ್ರಿಸ್ತನ ಸ್ವಾರೂಪ ಬೆಳೆಯುವಂತೂ ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ತನ್ನಾದ್ರೆ ಅನೇಕ ಸೋದರ ಸೋದರಿಗಳು ಬರದಂತ ಸಂದರ್ಭದಲ್ಲಿ ಅವನು ಕೂಡ ಆಶೀರ್ವಾದಿಸು ಮುಂದೆ ದಿನಗಳಲ್ಲಿ ಕೂಡ ಅವ್ರು ಕೂಡ ಇದನ್ನ ಪಾಲ್ಗೊಂಡು ಅವ್ರು ಕೂಡ ಆಶೀರ್ವಾದ ಕೂಡ ಕೃಪೆ ಮಾಡಬೇಕು ತಿಳ್ಕೊತೀವಿ ಹೀಗೆ ತಂದೆ ಬೆಳೆದಂತವರುಗಳು ಬೆಳೆದಂತವರನ್ನ ನಿನ್ನ ಪ್ರಿಯ ಮಗನ ನಮ್ಮ ರಕ್ಷಕನ ಕೇಳ್ಕೊಂತ ತಂದೆ ಸರಿ ಸೊ ನಾವು ಏನ್ ಮಾಡಿದ್ರಿ ಒಂದು ಟೂ ವೀಕ್ಸ್ ಬಿಫೋರ್ ಸಿಕ್ಸ್ ವಾಲ್ಯೂಮ್ನ ನಾವ್ ಏನ್ ಮಾಡಿದ್ರಿ ನಾವು ಸ್ಟಡಿ ಮಾಡಿದ್ರಿ ಅದರ ಸೊ ಸಿಕ್ಸ್ತ್ ವಾಲ್ಯೂಮ್ ನಲ್ಲಿ ನೋಡ್ಬೇಕಾರೆ ನಾವು ಏನಪ್ಪಾ ನೋಡಿದ್ರಿ ಅಂತಂದ್ರೆ ಈ ಸೆವೆನ್ ಕ್ರಿಯೇಟಿವ್ ಡೇಸ್ ಅದರ ದೇವರು ಸೃಷ್ಟಿ ಮಾಡಿದಂತ ಏಳು ದಿನದ ಬಗ್ಗೆ ಏನ್ ಮಾಡಿದ್ರಿ ನಾವು ಡೀಟೇಲ್ನ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಸೊ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಅದನ್ನೇ ಒಂದು ಫರ್ದರ್ ಅದರ ಆರನೇ ನಲ್ಲಿ ಬ್ರದರ್ ಅಸಲ್ ಹೇಳಂತ ಒಂದು ಚಾಪ್ಟರ್ ನಾವೇನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದೇ ನೋಡ್ಬೇಕಾದ್ರೆ ನಾವು ಇದಕ್ಕಿಂತ ಮುಂಚೆ ನೋಡಿರೋ ಅನೇಕ ವಿಚಾರಗಳಲ್ಲಿ ನಾವೇನಪ್ಪ ನೋಡಿದ್ರೆ ಆರು ದಿನದ ಸೃಷ್ಟಿಗಳ ಬಗ್ಗೆ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಸೊ ಹೆಂಗೆ ಬಂದ್ಬಿಟ್ಟು ಬ್ರದರ್ ಅಸಲ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಸಿಕ್ಸ್ತ್ ವಾಲ್ಯೂಮ್ ನಲ್ಲಿ ಅನೇಕ ಒಂದು ಅಹ್ ಇವ್ರು ರೈಟರ್ಸ್ ಅನೇಕ ಒಂದು ಸೈಂಟಿಸ್ಟ್ಗಳು ಹೇಳಂತ ಒಂದು ಮಾತುಗಳನ್ನ ಮಾತುಗಳ ರವಿ ಮಾಡಿದ್ರಿ ನಾವು ಅಹ್ ನೋಡಿದ್ರಿ ಅಂದ್ರ ಸೊ ಅದ್ಕೆ ನೋಡ್ಬೇಕ್ರೆ ಆ ಒಂದು ಮಾತುಕಳೆ ಕೊಲಾಬ್ರೇಷನ್ ಮಾಡ್ಕೊಂಡು ಬ್ರದರ್ಸ್ ಸಲ ಏನ್ ಹೇಳ್ತಾರೆ ಯಾವ ತರ ಬಂದ್ಬಿಟ್ಟು ದೇವರ ಯೋಜನೆ ಏನಾಗಿದೆ ಅಹ್ ಬೈಬಲ್ ಕೊಟ್ಟೆ ಅಂತ ಎಲ್ಲ ಮಾತುಗಳೇನಾಗಿದೆ ಒಂದು ಕರೆಕ್ಟ್ ಆಗಿದೆ ಅಂತಂಬ್ರಿ ಎಲ್ಲೋ ಒಂದು ಪಾಯಿಂಟ್ಗಳನ್ನ ನಾವು ನೋಡಿದ್ರಿ ಈ ವಾರ ನಾವೇನ್ ಮಾಡೋಣ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಅಲ್ಲಿ ಅಹ್ ನಾವೇನ್ ನೋಡಿದ್ರೆ ಅಹ್ ಸೆಕೆಂಡ್ ಪ್ಯಾರಾಗ್ರಾಫಿಂದರ್ ಅಂತ ಅಂದ್ಬಿಟ್ಟು ಏನಾಗ್ತಾರೆ ಒಂದು ವರ್ಡ್ ಬರ್ತಾರೆ ಅಲ್ಲಿಂದ ನಾವೇನಾಗ್ತೀರಿ ನಾವು ಓದೋದನ್ನ ನೋಡಿದ್ರಿ ಅದೇ ತರ ನಮ್ಮ ಕನ್ನಡದಲ್ಲಿ ನೋಡ್ಬೇಕಾದ್ರೆ ಕನ್ನಡದಲ್ಲಿ ಪೇಜ್ ನಂಬರ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ರೈಟ್ ಸೈಡ್ ಅಲ್ಲಿ ಆ ಸೆಕೆಂಡ್ ಅದೆ ಪ್ಯಾರಾಗ್ರಾಫ್ ಏನಂದ್ರೆ ಹೀಗಿದ್ದಾಗಿಯೂ ಯಹೋವ ದೇವರು ಅಂತ ಅಂದ್ಬಿಟ್ಟು ಆಯಂತರೆ ಅಲ್ಲಿ ಅಂತ ಅಂದ್ಬಿಟ್ಟು ಶುರು ಶುರಾಗ್ತದೆ ಅದನ್ನ ಇವಾಗ ನಾವು ಓದಿ ನಾವೇನ್ ಮಾಡೋಣ ಕೇಳೋಣ ಹೇತಾ ಯಹೋವ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಸ್ಥಗಿತಗೊಳಿಸಿದ ಮುಖ್ಯ ಕಾರಣವೇನೆಂದರೆ ನಿಸ್ಸಂದೇಹವಾಗಿ ಬೇರೆ ಯಾವ ಕ್ರಮವೂ ಮಾಡಲಾಗದ ರೀತಿಯಲ್ಲಿ ದೈವಿಕ ಲಕ್ಷಣಗಳು ಪ್ರದರ್ಶನಗೊಳ್ಳುವಂತೆ ಅದು ತಾನೇ ಪಡೆದುಕೊಂಡಿರುವ ಏಕಪುತ್ರನು ಮಗನಿಗೆ ಮಾತ್ರವಲ್ಲ ತಂದಿಗೂ ಮಹಿಮೆಯುಂಟು ಮಾಡುವ ರೀತಿಯಲ್ಲಿ ನೆರವೇರಲಿ ಎಂಬುದೇ ಇದು ತನ್ನ ಮಗನನ್ನು ಮಾನವನ ವಿಮೋಚನೆಗಾಗಿ ಸಮರ್ಪಿಸಿದ್ದು ದೇವರ ನ್ಯಾಯದ ಪ್ರದರ್ಶನದ ಮಾ ಪ್ರದರ್ಶನ ಮಾತ್ರವಾಗಿರದೆ ಇದು ಯಾವ ರೀತಿಯಲ್ಲಿಯೂ ಪಾಪದ ಸಂಬಳ ಮರಣ ಎಂಬ ಶಾಸನವನ್ನು ಉಲ್ಲಂಘಿಸದೆ ಅದೇ ಸಮಯದಲ್ಲಿ ಬಿದ್ದು ಹೋದವರ ಉದ್ಧಾರಕ್ಕಾಗಿ ತನ್ನ ಸ್ವಂತ ಮಗನನ್ನು ಮರಣಕ್ಕೆ ಒಪ್ಪಿಸಿಕೊಡುವ ಮಟ್ಟಿನ ದೇವರ ಪ್ರೀತಿ ಸಹ ಪ್ರಕಟಿಸುವುದಾಗಿದೆ ಪೂರ್ಣಗೊಂಡಾಗ ದೇವರ ಜ್ಞಾನ ಮತ್ತು ಶಕ್ತಿಗಳು ಸಹ ಸಿದ್ಧತೆಯ ಪ್ರತಿಯೊಂದು ಲಕ್ಷಣಗಳಲ್ಲಿಯೂ ಎದ್ದು ಕಾಣುತ್ತವೆ ಸೊ ಅದಕ್ಕೆ ಕರ್ತನಿ ಪ್ರೀತಿ ಅಂತ ನೋಡ್ಬೇಕಾದ್ರೆ ಕರ್ತನಿ ಪ್ರೀತಿ ಅಂತ ಸೋದರಗಳೇ ನಾವೇನ್ ನೋಡ್ಬೇಕಾದ್ರೆ ಏನ್ ನೋಡ್ತಿರ್ತಾರೆ ದೇವ್ರು ಏನ್ ಏನು ಮಾಡಿದ್ರು ವಿಶ್ರಾಂತಿ ತಗೊಂಡ್ರಲ್ಲ ರೆಸ್ಟ್ ತಗೊಂಡ್ರಲ್ಲ ಏನಪ್ಪಾ ಅದು ರೆಸ್ಟ್ ಅಂತ ಹೇಳ್ಬೇಕು ಏನು ಹೇಳ್ತಾರೆ ಅಂತಂದ್ರೆ ಅಲ್ಲಿ ದೇವ್ರು ಬಂದ್ಬಿಟ್ಟು ರೆಸ್ಟ್ ತಗೊಂಡ್ರು ಅಂತಂದ್ರೆ ಏನಕ್ಕಾಗಿ ಅಂತ ನೋಡ್ಬೇಕ ಮುಖ್ಯವಾಗಿ ಏನ್ರಿ ತನ್ನ ಒಬ್ನೇ ಮಗನು ಆ ಯೇಸು ಕ್ರಿಸ್ತನ ಒಂದು ಮುಖಾಂತರ ಎಲ್ಲರೂ ಎಲ್ಲರ ಒಂದು ಒಂದು ಪರಿಜ್ಞಾನಕ್ಕೆ ಬರಬೇಕು ಅಂತಂದ್ಬಿಟ್ಟು ದೇವರೇ ಮಾಡಿದ್ರೆ ಒಂದು ವಿಶ್ರಾಂತಿ ತಗೊಂಡ್ರು ಅಂತ ನೋಡ್ತಿರೋದ್ರ ಅದಿಂಗ್ ನೋಡ್ಬೇಕ್ರೆ ಯಾವ್ದಕ್ಕೆ ಅಂತಂದ್ರೆ ಅದು ಆ ಆ ಒಂದು ದಿನದಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ರು ದೇವ್ರು ಮಾಡ್ಬೇಕು ಅಂತಿದ್ರು ಅವೆಲ್ಲಾ ಕಾರ್ಯಗಳನ್ನ ಮಾಡೋದಕ್ಕೆ ಯೇಸ್ ಕ್ರಿಸ್ತನ ಮುಂದೆ ಇಟ್ಕೊಂಡು ದೇವರೇ ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಇದ್ರು ಅದರಿಂದ ಕ್ರಿಸ್ತನಿಗೂ ಮತ್ತೆ ದೇವ್ರಿಗೆ ಏನಾಗ್ಲಿ ಆ ನಾಮಕ್ಕೆ ಮಹಿಮೆ ಬರ್ಲಿ ಅಂತ ಅಂದ್ಬಿಟ್ಟು ದೇವರೇ ಮಾಡಿದ್ರು ಇದನ್ನ ಮಾಡಿದ್ರು ಅಂತ ನಾವ್ ಏನ್ ಮಾಡ್ತಿರೋ ಅಲ್ಲಿ ನೋಡ್ತಿರೋದ್ರ ಅದ್ಗೆ ನೋಡ್ಬೇಕ್ರೆ ಏನ್ರಿ ಇದಿಂದ ಏನಾಯ್ತು ಅಂತಂದ್ರೆ ಮನುಷ್ಯರು ಪಾಪಕ್ಕೆ ಬಿತ್ತರ ಅಂತ ಫಸ್ಟ್ ದೇವ್ರಿಗೆ ಏನಾಗಿತ್ತು ಅದು ಗೊತ್ತಿತ್ತು ಪಾಪಕ್ ಬಿದ್ದಾವಾಗ ಕ್ರಿಸ್ತನ ಒಂದು ಒಂದು ಬಲಿಯ ಮುಖಾಂತರ ಅವ್ರನ್ನೆಲ್ಲ ಎತ್ತದಿಕ್ಕೆ ಏನಾಗ್ತದೆ ದೇವ್ರಿಗೆ ಸಹಾಯ ಆಗ್ತದೆ ಆಮೇಲೆ ಕ್ರಿಸ್ತನ ಒಂದು ಪ್ರೀತಿ ಆಮೇಲೆ ಎಲ್ಲದಕ್ಕಿಂತ ಮೇಲೆ ದೇವರ ಪ್ರೀತಿನ ಎಂತಾರೆ ಜನಗಳಿಗೆ ಏನಾಗ್ತದೆ ಅಲ್ಲಿ ಒಂದು ಹೆಲ್ಪ್ ಆಗ್ತಾರೆ ಒಂದು ಅವಕಾಶ ಆಗ್ತಾರೆ ಅಂತ ದೇವ್ರ ಎದ್ರು ನೋಡುದು ಅದ್ಕೆ ನೋಡ್ಬೇಕ್ರೆ ಅದು ಮಾತ್ರ ಅಲ್ಲ ಏನ್ರಿ ದೇವರ ಒಂದು ನೀತಿ ಅದ್ರ ದೇವರ ಒಂದು ನೀತಿನ ಬಂದ್ಬಿಟ್ಟು ದೇವರು ಯಾವ ತರ ಒಂದು ಮನುಷ್ಯರುಗಳಿಗೆ ತಿಳಿಸ್ತಾರೆ ಅಂತ ಅಂದ್ಬಿಟ್ಟು ಅದರ ದೇವ್ರ ಜಸ್ಟಿಸ್ ಅನ್ನ ಏನೋ ಅಂತ ಕೂಡ ಏನಾಗ್ಲಿ ಜನಗಳಿಗೆ ತಿಳಿಲಿ ಅಂತ ಅಂದ್ಬಿಟ್ಟು ದೇವ್ರೇನ್ ಮಾಡೋದಂದ್ರೆ ದೇವ್ರ ಫರ್ದರ್ ಆಗಿ ಏನೋ ಹೊಸ್ದಾಗಿ ಏನೋ ಸೃಷ್ಟಿ ಮಾಡೋಕೆ ಏನ್ ಮಾಡೋದಂತೆ ರೆಸ್ಟ್ ತಗೊಂಡ್ರು ಆಡಿ ಮಾಡಿದಂತ ಒಂದು ಕೆಲಸಗಳು ಏನಾಗ್ಲಿ ಅದೆಲ್ಲ ಒಂದು ಗೆ ಬರ್ಲಿ ಅಂತ ದೇವ್ರೇ ಮಾಡೋದ್ರೆ ವಿಶ್ರಾಂತಿ ತಗೊಂಡ್ರು ಅಂತ ಏನ್ ಮಾಡ್ತೀನಿ ನೋಡ್ತೀವಿ ಅಂದ್ರ ಸೊ ಇದರಿಂದ ಏನಪ್ಪಾ ದೇವ್ರು ಹಂಗಾರೆ ಅವರು ಒಂದು ಆಗ್ನ ಮೀರ್ ನಡ್ದಂಗ ಆಯ್ತಾ ಅಥವಾ ದೇವ್ರು ಒಂದು ಏನೋ ಒಂದು ಕ್ಯಾರೆಕ್ಟರ್ಗಳನ್ನ ಅದರ ದೇವ್ರಿಗೆ ಏನ್ ಕ್ಯಾರೆಕ್ಟರ್ಗಳಿದೆ ಜಸ್ಟಿಸ್ ಲವ್ ವಿಸ್ಡಮ್ ಪವರ್ ಅಂತ ನೋಡಿದ್ರೆ ಇದನ್ನ ದೇವ್ರ ಏನೋ ವೈಲೈಟ್ ಮಾಡಿ ಏನೋ ನಡೆದಂಗ ಆಯ್ತಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾ ಇದ್ರ ಅದು ಬದಲಾಗಿ ದೇವ್ರಿಗೆ ಇನ್ನೂ ಅತಿಶಯವಂತ ಗುಣಲಕ್ಷಣಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ದೇವರು ಮನ್ಸಿಗೆ ವ್ಯಕ್ತಪಡಿಸೋದಕ್ಕೆ ಅಂತೆ ಒಂದು ಬ್ಯೂಟಿಫುಲ್ ಅವಕಾಶ ಏನಾಗಿದೆ ಅಲ್ಲಿ ಅಲ್ಲಾಗಿದೆ ಅಂತ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ದಾರ ಸೊ ಅದಕ್ಕೆ ನೋಡ್ಬೇಕಾರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನೋಡ್ಬೇಕಾರೆ ಒಂದು ಮಾತ ನೋಡ್ತಿರಿ ಏನಂತ ನೋಡ್ಬೇಕಾರೆ ರೆವಲ್ಯೂಷನ್ ನಲ್ಲಿ

ಅಳಬೇಡ ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವಿನ ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕೊಂಡನು ಅದಕ್ಕೆ ಏಳು ಕೊಂಬುಗಳು ಏಳು ಕಣ್ಣುಗಳು ಇದ್ದವು ಅವು ಏನೆಂದರೆ ಭೂಮಿಯ ಮೇಲೆಲ್ಲಾ ಕಳುಹಿಸಲ್ಪಟ್ಟಿರುವ ದೇವರ ಏಳು ಆತ್ಮಗಳು ಈತನು ಈತನು ಮುಂದೆ ಮುಂದೆ ಬಂದ ಬಂದು ಸಿಂಹಾಸನದ ಮೇಲೆ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡನು ತೆಗೆದುಕೊಂಡಾಗ ಆ ನಾಲ್ಕು ಜೀವಿಗಳು ಇಪ್ಪತ್ನಾಲ್ಕು ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು ಹಿರಿಯರ ಕೈಗಳಲ್ಲಿ ಯಜ್ಞದ ಬಿದ್ದರು ಅವ್ರ ಏನ್ ಒಂದು ಕೈನಲ್ಲಿ ವೀಣೆಗಳಿತ್ತು ಅಂತ ನೋಡ್ತಾ ಇದ್ದಾರೆ ಸದ್ಯ ನೋಡ್ಬೇಕಾದ್ರೆ ಇಲ್ಲಿ ಯಾವಾಗೆಲ್ಲ ನಾವು ಏನ್ ಈ ಒಂದು ಪ್ರಾಫಸಿಗಳು ಫುಲ್ಫಿಲ್ ಆಗೋದು ನೋಡ್ತೀರಿ ಏನಂತ ನೋಡ್ತಾ ಇದ್ರೆ ಏನ್ ದ ಫೋರ್ ಬೀಸ್ಟ್ ಅಂಡ್ ದ ಫೋರ್ ಅಂಡ್ ಟ್ವೆಂಟಿ ಫೋರ್ ಎಲ್ಡರ್ಸ್ ಡೌನ್ ಬಿಫೋರ್ ದ ಲ್ಯಾಮ್ ಅಂತ ನಾಲ್ಕು ಜೀವಿಗಳು ದೇವ್ರಿಗೆ ಏನಾಯ್ತದೆ ಅಡ್ಡ ಬಿತ್ತು ಅಂತ ಅಡ್ಡ ಬಿದ್ದು ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾರಲ್ಲ ಸೊ ಇಲ್ಲಿ ಅಡ್ಡ ಬಿದ್ದು ಸ್ತೋತ್ರ ಮಾಡೋದು ನಮ್ಗೆ ಏನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ ಇವರು ಏನ್ರೇ ದೇವರ ಗುಣಲಕ್ಷಣಗಳು ಜನಗಳಿಗೇನಾಯ್ತ ಇನ್ನ ಕ್ಲಿಯರ್ ಆಗಿ ಅಲ್ಲಿ ಶುರು ಆದಾಗ ದೇವ್ರಿಗೆ ಅಂದ್ರೆ ಒಂದು ಮಹಿಮೆ ಒಂದು ಗೌರವ ಬಂತು ಆ ನಾಲ್ಕು ಜೀವಿಗಳು ದೇವ್ರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದಾಗ ಏನು ಮೀನಿಂಗ್ ಅಂತಂದ್ರೆ ದೇವ್ರಿಗೆ ಏನ್ ಮಾಡಬೇಕು ಘನತೆ ಗೌರವ ಸಲ್ಲಿಸ್ದಂಗೆ ದೇವ್ರಿಗೆ ಯಾವಾಗ ಘನತೆ ಗೌರವ ಬರ್ತಾರೆ ಅಂತಂದ್ರೆ ದೇವ್ರ ಬಗ್ಗೆ ಜನಗಳು ಯಾವಾಗ ಅಧಿಕವಾಗಿ ತಿಳ್ಕೊಂತಾರ ಅವ್ರಿಗೆ ಏನಾಗ್ತಾರೆ ಇನ್ನ ಇನ್ನ ಒಂದು ಒಂದು ಘನತೆ ಗೌರವ ಏನಾಗ್ತದೆ ಜಾಸ್ತಿ ಬರ್ತಾರೆ ಅಂತ ನಡೋದ್ರು ಅದಕ್ಕೆ ನಾವು ಬೈಬಲ್ ಕೂತ ಓದ್ಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಈ ತರ ಸಿಕ್ ಸಿಚುವೇಶನ್ಸ್ ಎಷ್ಟೋ ಸತಿ ಬರ್ತಾರೆ ಹ್ಮ್ ಅಲ್ಲೇ ನೋಡಿ ಹ್ಮ್ ಇನ್ನೊಂದ್ಸತಿ ನೋಡಿ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗು ಭೂಮಿಯ ಕೆಳ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು ಅಂದರೆ ಭೂಮಿಯ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ ಮಾನ ಪ್ರಭಾವ ಅಧಿ ಅಧಿಪತ್ಯಗಳು ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳಿದ್ದನ್ನು ಕೇಳಿದೆನು ಹ್ಮ್ ನಾಲ್ಕು ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ನೋಡ್ರ ಹಿರಿಯರು ಏನ್ ಮಾಡುದ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು ಆ ನಾಲ್ಕು ಜೀವಿಗಳು ಆಮೇನ್ ಅಂತ ಹೇಳಿದ್ರು ಅಂತ ಹೇಳ್ತಾರೆ ನೋಡ್ಬೇಕ್ರೆ ಏನಾಯ್ತು ಅಂದ್ರೆ ಏನೋ ಒಂದು ಕಾರ್ಯ ನೆರವೇರ್ಬೇಕಾದ್ರೆ ದೇವ್ರಿಗೆ ಒಂದು ಗುಣಲಕ್ಷಣಗಳೇ ತಿನ್ನ ಅಧಿಕವಾಗಿ ಜನಗಳಿಗೆ ಗೊತ್ತಾಗೋದಕ್ಕೆ ಶುರು ಆಯ್ತು ಯಾವಾಗ ಜನಗಳಿಗೆ ದೇವ್ರ ಬಗ್ಗೆ ಅಧಿಕವಾಗಿ ಗೊತ್ತಾಗೋದಕ್ಕೆ ಶುರು ಆಯ್ತು ಅವ್ರು ಏನ್ ಮಾಡುದು ದೇವ್ರನ್ನ ಅಪ್ರಿಷಿಯೇಟ್ ಮಾಡಕ್ ಶುರು ಮಾಡಿದ್ರು ಈ ಅಪ್ರಿಷಿಯೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಅಂದ್ರೆ ದೇವ್ರಿಗೆ ಏನೈತಂತೆ ಒಂದು ಅಧಿಕವಾಗಿ ಮಹಿಮೆ ಒಂದು ಘನತೆ ಗೌರವ ಬಂತು ಅಂತ ಏನಿಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅರ್ಥ ಇಲ್ಲಿ ಇವಾಗ ನಾವೆಲ್ಲ ಕ್ಲಾಸಸ್ ಕಲ್ತಿದಿರಿ ಕ್ಲಾಸಸ್ ಕಲಿಕ ಮುಂಚೆ ನಾವೇನ್ ತಿಳ್ಕೊಂಡಿದ್ರಿ ಯೇಸು ಕ್ರಿಸ್ತು ತಂದೆಯ ದೇವ್ರ ಇಬ್ರು ಒಂದೇ ಹೋಲಿಸ್ಬಿಟ್ಟು ಕೂಡ ಒಂದೇ ತರಕತ್ವ ಅಂತ ತಿಳ್ಕೊಂಡಿದ್ರಿ ಆದ್ರೆ ನಮ್ಗೆ ಇವಾಗ ಎಲ್ಲ ಹೇಳ ಏನಾಗಿದೆ ಇವೆಲ್ಲ ಈ ತರ ಇಲ್ಲ ಅಂತ ನಮ್ಗೆ ಏನಾಗಿದೆ ನಮ್ಗೆ ಗೊತ್ತಾಗಿದೆ ನಿಜವಾದ ದೇವರು ಯಾರು ನಿಜವಾದ ದೇವ್ರ ಗುಣಲಕ್ಷಣಗಳು ಅಂತ ನಮ್ಗೆ ಏನಾಗಿದೆ ಇವಾಗ ಇವಾಗ ಗೊತ್ತಾಗಿದೆ ಅದರ ಇವಾಗ ಗೊತ್ತಾಗಿರ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಒಂದು ಪ್ರಾಪರ್ ಆಟಿಟ್ಯೂಡ್ ಅಲ್ಲಿ ಏನ್ ಮಾಡ್ತೀನಿ ನಾವು ವರ್ಷ ಮಾಡ್ತೀರಿ ಅವಾಗ ಯಾರಿಗೆ ಒಂದು ರೆಸ್ಪೆಕ್ಟ್ ಯಾರಿಗೊಂದು ಹಾನರ್ ಅಂತಂದ್ರೆ ದೇವ್ರಿಗೆ ಏನ್ರೇ ಅದ್ರ ಅನ್ನ ಏನಾಗ್ತಾರೆ ದೇವ್ರ ನಾಮಕ್ಕನಾಗ್ತೀವಿ ಇನ್ನ ಒಂದು ಕೀರ್ತಿ ಮೊನಿಮೆ ಬಂದಂಗೆ ಅದಕ್ಕೆ ಇದರಲ್ಲಿ ನೋಡಿದ್ರೆ ರೆವಲ್ಯೂಷನ್ ಫೋರ್ತ್ ಚಾಪ್ಟರ್ ನೋಡಿದ್ರೆ ನಾಲ್ಕು ಜೀವಿಗಳ ಬಗ್ಗೆ ಹೇಳ್ತಾರೆ ನಾಲ್ಕು ಜೀವಿ ಬಗ್ಗೆ ಹೇಳ್ಬಿಟ್ಟು ಆ ಎಂಟು ಮತ್ತು ಒಂಬತ್ತು ನಾಲ್ಕು ಜೀವಿಗಳಿಗೆ ಒಂದೊಂದಕ್ಕೆ ಆರಾರು ರೆಕ್ಕೆಗಳಿದ್ದವು ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಒಬ್ಬ ಪರಿಶುದ್ಧನು ಪರಿಶುದ್ಧನು ಆತನು ಸರ್ವಶಕ್ತನು ವರ್ತಮಾನ ಭೂತ ಭವಿಷ್ಯ ಭವಿಷ್ಯ ಕಾಲಗಳು ಇರುವವನು ಎಂದು ಹೇಳುತ್ತವೆ ಈಗ ಇಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸದ ಮೇಲೆ ಕೂತಿರುವ ಆತನಿಗೆ ಆ ನಾಲ್ಕು ಜೀವಿಗಳು ಪ್ರಭಾವ ಮಾನ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ ಇಪ್ಪತ್ತು ನಾಲ್ಕು ಮಂದಿ ಹಿರಿಯರು ಸಿಂಹಾಸದ ಮೇಲೆ ಕೂತಾತನನ್ನ ಅಡ್ಡಬಿ ಪಾದಕ್ಕೆ ಅಡ್ಡಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸದ ಮುಂದೆ ಹಾಕಿ ಕರ್ತನೇ ನಮ್ಮ ದೇವರೇ ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೆ ಎಲ್ಲವೂ ನೀನ ಚಿತ್ತದಿಂದಲೂ ಇದ್ದ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಈಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನಿಗೆ ಆರಾಧಿಸುತ್ತಾರೆ ವೆರಿ ಗುಡ್ ಅದರ ನೋಡ್ಬೇಕು ಏನ್ ವರ್ಷದಲ್ಲಿ ನಾಲ್ಕು ಜೀವಿಗಳ ಬಗ್ಗೆ ಏನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ನಾಲ್ಕು ಜೀವಿಗಳಿಗೆ ಆರಾರು ರೆಕ್ಕೆಗಳಿತ್ತು ಅಂತ ನೋಡ್ತೀರಿ ಅದರ ಸೊ ಅದಕ್ಕೆ ಅದು ಫುಲ್ ಏನಾಗಿತ್ತೆ ಮೈ ಎಲ್ಲ ಫುಲ್ ಕಣ್ಗಳಿತ್ತು ಅಂತ ಅದರ ಇದೇನಪ್ಪ ಇದು ಆ ಜೀವಿಗಳಿಗಿರೋ ಆರು ರೆಕ್ಕೆಗಳು ಅಂತಂದ್ರೆ ನೋಡ್ಬೇಕ್ರೆ ಈ ಕಿರುಬ್ಗಳಿಗಿರ್ತಾರೆ ರೆಕ್ಕೆಗಳು ಆತರ ಕಿರುಬ್ ಇರೋದ್ರೆಕ್ಕೆ ಬೈಬಲ್ ರೆಕ್ಕೆ ಅಂತಂದರೆ ದೇವ್ರ ವಾಕ್ಯಕ್ಕೆ ಅಲ್ಲಿ ರೆಕ್ಕೆಗಳಿಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅದರ ಸೊ ದೇವರು ಒಂದು ಏನಂತಾರೆ ಸತ್ಯ ಇದು ಹೆಂಗಿದೆ ಅಂದರೆ ಇದು ರೆಕ್ಕೆ ಥರ ಮಾಡ್ತಂತೆ ಅದನ್ನ ಕವರ್ ಮಾಡ್ತಾರಂತೆ ಅದರ ಸೊ ಅದಕ್ಕೆ ಬೈಬಲಲ್ಲಿ ಏನು ಮಾಡ್ದೆ ಈ ರೆಕ್ಕೆಗಳನ್ನ ದೇವ್ರ ವಾಕ್ಯಕ್ಕೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅಲ್ಲರ ಅದಕ್ಕೆ ನಮ್ಮ ಎಜಿಕಲ್ ಪುಸ್ತಕದಲ್ಲಿ ನೋಡದಂತಂದ್ರೆ ಏನು ಹೇಳ್ತಾರೆ ಈ ಒಂದು ರೆಕ್ಕೆ ಒಂದು ಸದ್ದುಗಳು ದೇವರ ಒಂದು ಮಾತುಕಳ್ತಾರ ಇತ್ತು ಅಂತ ಮತ್ತೆ ಎಜಿಕಲ್ ಫಸ್ಟ್ ಚಾಪ್ಟರ್ ವರ್ಸ್ ಟ್ವೆಂಟಿ ಫೋರ್ ಅಲ್ಲಿ ಓದ್ತಾರ ಹೇಳ್ತೋಡಿ ಎಸಿಕೆ ಒಂದು ಇಪ್ಪತ್ನಾಲ್ಕು ಅವುಗಳ ರೆಕ್ಕೆಗಳ ಶಬ್ದವು ಜಲ ಪ್ರವಾಹದ ಘೋಷದಂತೆ ಸರ್ವಶಕ್ತನ ಧ್ವನಿಯ ಹಾಗೆ ಆರ್ಭಟಿಸುವ ಸೈನ್ಯದ ಕೋಲಾಹಲ ನನಗೆ ಕೇಳಿಸಿತು ವೆರಿ ಗುಡ್ ಅದರ ಹೆಂಗಿತ್ತಂದ್ರೆ ಯಹೋವನ ಒಂದು ಧ್ವನಿ ಅಲ್ರ ದೇವರ ಒಂದು ವಾರ್ತೆ ತರ ಇತ್ತು ಅಂತ ಹೇಳ್ತಾರೆ ಸೌಂಡ್ ತರ ಇತ್ತು ದೇವರ ವಾಕ್ಯ ಅಲ್ರ ಆರ್ ಏನಪ್ಪಾ ಅಂತಂದ್ರೆ ಈ ಕಡೆ ಮೂರು ಈ ಕಡೆ ಮೂರು ಅದರ ಅಂದ್ರೆ ಎಷ್ಟು ಟೋಟಲ್ ಆರು ಈ ಆರ್ ರೆಕ್ಕೆ ಏನ್ ಮಾಡಿದ್ರು ಐಜಯ ಸಿಕ್ಸ್ ಚಾಪ್ಟರ್ ವರ್ಸ್ ಟು ಐಜಯ ಸಿಕ್ಸ್ ಚಾಪ್ಟರ್ಸ್ ಟು ಆತನ ಆತನ ಸೆರಾಫಿಯರು ಇದ್ದರು ಪ್ರತಿಯೊಬ್ಬನು ಆರಾರು ರೆಕ್ಕೆಯುಳ್ಳವನಾಗಿ ಎರಡರಿಂದ ತನ್ನ ಮುಖವನ್ನು ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡನ್ನು ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು ನೋಡ್ರಾ ಹೆಂಗಿತ್ತು ಅಂತಂದ್ರೆ ಆರ್ ರೆಕ್ಕೆಗಳು ಎರಡರಿಂದ ಫಸ್ಟ್ ಮುಖವನ್ನು ಮುಚ್ಚಿಕೊಂಡು ಇನ್ನ ಎರಡರಿಂದ ಏನ್ ಮುಚ್ಕೊಂಡವ್ರು ಅವರು ಏನ್ರಿ ಕಾಲುಗಳನ್ನ ಮುಚ್ಚಿಕೊಂಡ್ರು ಇನ್ನ ಎರಡರಲ್ಲಿ ರೆಕ್ಕೆ ತೆರೆದು ಹಾರಕ್ಕೆ ಶುರು ಮಾಡುದು ಅಂತ ಹೇಳ್ತಾರೆ ಅದರ ಇದೇನಪ್ಪ ಅಂತಂದ್ರೆ ದೇವ್ರಿಗಿರಂತ ಎಲ್ಲಾ ಗುಣಲಕ್ಷಣಗಳು ಇದು ಏನಾಗಿತ್ತು ಅಂದ್ರೆ ದೇವ್ರ ವಾಕ್ಯದಲ್ಲಿ ಮುಚ್ಚಲ್ಪಟ್ಟಿತ್ತು ಹೆಂಗೆ ಮುಚ್ಚಲ್ಪಟ್ಟಿತ್ತು ಆರು ಭಾಗವಾಗಿ ಮುಚ್ಚಲ್ಪಟ್ಟಿತ್ತು ಅಲ್ಲರ ಹಂಗೆ ಅಂತಂದ್ರೆ ಮೊದಲು ಎರಡು ಭಾಗ ಅಂತಂದ್ರೆ ಮೊದಲು ಎರಡು ಸಾವಿರ ವರ್ಷ ಆದಮ್ನ ಸೃಷ್ಟಿ ಮಾಡೋದಾಗಿಂದ ಹಿಡ್ದಿ ಏನ್ರಿ ಅಬ್ರಾಹಮ್ ತನಕ ಏನ್ರಿ ಹೆಂಗಿತ್ತು ಅಂದ್ರೆ ದೇವ್ರ ಮುಖ ಮುಚ್ಕೊಂಡಂಗಿತ್ತು ಅಂದ್ರೆ ದೇವ್ರು ಮನುಷ್ಯರ ಜೊತೆಗೆ ಅಷ್ಟೊಂದು ಕಮ್ಯುನಿಕೇಶನ್ ಏನ್ ಮಾಡಕ್ ಹೋಗ್ತಾ ಇರ್ಲಾ ಮನಕ್ ಹೋಗ್ತಾ ಇರ್ಲಾ ಹೆಂಗಿತ್ತು ಅಂದ್ರೆ ದೇವ್ರ ಒಂದು ಫೇಸ್ ಏನ್ ಮಾಡ್ದಾಗಿತ್ತು ಆದಾಮ್ ಮಾತ್ರಕ್ಕೆ ಅವ್ನ ಪಾಪ ಮಾಡಿದ್ಮೇಲೆ ಅವ್ನ ಮುಖಾನ ದೇವ್ರ ಏನ್ ಮಾಡ್ದಂಗೆ ತಿರ್ಸ್ತಂಗಿತ್ತು ಅದರ ಅದಿ ನೋಡ್ಬೇಕಾರೆ ಆದಾಮ್ ಏನ್ ಮಾಡ್ತಾರೆ ಈಡಿ ಅಂತ ಒಳಗಡೆ ಕಳ್ಸಿಕೊಂಡೆ ಆ ಗೇಟ್ ನ ಲಾಕ್ ಮಾಡ್ಬಿಡ್ತಾರೆ ಅಲ್ಲ ತಿರ್ಗಿ ಈಡಿ ಅಂತ ಹೊರಗಡೆ ಬರ್ದೇ ಇರ್ತಿಲಿ ಅಲ್ವಾರ ಸೊ ಆ ರೀತಿ ನೋಡ್ಬೇಕಾರೆ ಏನಾಗಿತ್ತು ಅಂದ್ರೆ ದೇವ್ರ ತನ್ನ ಫೇವರ್ನ ಯಾರಿಂದ ತೆಗೆದುಬಿಟ್ರು ಬಿಟ್ರು ಮನುಷ್ಯರಿಂದ ಏನ್ ಮಾಡಿದ್ರು ತೆಗೆದ್ಬಿಟ್ರು ಸೊ ದೇವ್ರು ಏನ್ ಮಾಡ್ತಾ ಇದಾರೆ ದೇವ್ರ ಅವ್ರಿಗೆ ವಾಪಾಸ್ ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರಾ ಅಥವಾ ಏನ್ ನೋಡಸ್ತಾ ಇದ್ರೆ ಅಂತ ಅಂದ್ಬಿಟ್ಟು ಅಧಿಕವಾಗಿ ಕಮ್ಯುನಿಕೇಶನ್ ಏನಾಗಿಲ್ಲ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅದರ ಕೆಲವು ಜನ ಮಾತ್ರ ಯಾರೋ ಏನೋ ಮೆಚ್ಚುಸಲೆ ಅದರ ನೋವ ಇಷ್ಟೇ ಜನಗಳು ಏನಂತ ದೇವರ ಹತ್ರ ಏನ್ ಮಾಡಿದ್ರು ಅನ್ಯೋನ್ಯವಾಗಿ ಇದ್ರು ಅಂತ ಬೈಬಲ್ ಹೊತ್ತಿ ಬರುತ್ತೆ ಮಿಕ್ಕಿದ್ದು ಏನಂತಾರೆ ದೇವರು ಒಂದು ಫೇಸ್ ಕೃಪೆ ಆತರ ದಯ ಏನಾಗಿತ್ತು ಕಂಪ್ಲೀಟ್ ಆಗಿ ಏನಂತಾರೆ ರಹಸ್ಯವಾಗಿ ಇತ್ತು ಇದು ಎರಡ್ ಸಾವಿರ ವರ್ಷ ಮೊದಲು ಇದಾಯ್ಮೇಲೆ ಜಳೆಪಳೆ ಆಗಿದ್ಮೇಲೆ ಇನ್ನ ಎರಡ್ ಸಾವಿರ ವರ್ಷ ದೇವರು ಪಾದಗಳು ಅಂದ್ರೆ ಆತನ ಒಂದು ಏನ್ರಿ ಕ್ರಿಯೆಗಳು ಆತನ ಒಂದು ಏನ್ರಿ ಮಾರ್ಗಗಳು ಆತನ ಒಂದು ಯೋಜನೆ ಮನುಷ್ಯರಿಗೆ ಹೆಂಗಿತ್ತು ಅಂದ್ರೆ ಒಂಥರ ಗುಪ್ತವಾಗಿತ್ತು ಏನ್ ಮಾಡ್ತಾ ಇದ್ದಾರೆ ದೇವರು ಏನ್ ಎಲ್ಲಿ ಕರ್ಣ ಇದ್ದಾರೆ ಅಂತ ಈ ಮಾರ್ಗ ಏನಾಯ್ತಲ್ಲ ಜನಗಳಿಗೆ ಜನಗಳಿಗೆ ಗೊತ್ತಾಗ್ತಾ ಆಗ್ತಾ ಇದೆ ಟೋಟಲಿ ಹಿಡನ್ ಹೆಂಗೆ ಅಂದ್ರೆ ನೆಕ್ಸ್ಟ್ ಟೂ ತೌಸಂಡ್ ಇಯರ್ಸ್ ಅಲ್ಲ ಅದಕ್ಕೆ ಅಬ್ರಮತ ಏನ್ ಮಾಡಿದ್ರು ದೇವರು ವಾಗ್ದಾನ ಮಾಡಿದ್ರು ನೀನ್ ಸಂತತಿ ಮುಖಾಂತರ ಏನು ಮಾಡ್ತೀನಿ ಇಲ್ಲದ್ನು ಆಶೀರ್ವಾದ ಮಾಡ್ತೀನಿ ಅಂಬ್ರದರ ಆ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರ ಸಂತತಿ ಮುಖಾಂತರ ಸಂತತಿ ಯಾರು ಅಂತ ಅಂದ್ಬಿಟ್ಟು ಜನಗಳಿಗೆ ಏನ್ರೀ ಒಂಥರ ಟೋಟಲ್ ಕಮ್ಯುನಿಕೇಶನ್ ಇಲ್ಲ ಏನ್ರೀ ಹಂಗೆ ಎಷ್ಟೋ ಎಷ್ಟೋ ವರ್ಷ ಊಟ ನಿಲ್ಲಿ ಟೂ ತೌಸಂಡ್ ಇಯರ್ಸ್ ಅಬ್ರಾಮು ಇಸಾಕು ಯಾಕೋಬು ಅಲ್ಲವ ಆಮೇಲೆ ಇಸ್ರೇಲ್ ಒಂದು ಗೋತ್ರವಾಗಿ ಫಾರ್ಮ್ ಆಗೋ ತನಕ ದೇವ್ರ ಮಾರ್ಗಗಳು ಕುಸ ಮೊದಲನೇ ಬರುವ ತನಕ ಜನಗಳಿಗೆ ಅದ್ರ ಬಗ್ಗೆ ಏನಂತಾರ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ ಆದ್ರೆ ನೆಕ್ಸ್ಟ್ ಟೂ ತೌಸಂಡ್ ಇಯರ್ಸ್ ಯೇಸು ಕ್ರಿಸ್ತು ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ವರ್ಷಕ್ಕೆ ಆಗಮ ಸೃಷ್ಟಿ ಮಾಡ್ದಾಗಿಂದ ಅಷ್ಟು ವರ್ಷಕ್ಕೆ ಭೂಲೋಕಕ್ಕೆ ಬಂದ ಏನಾಯ್ತು ಅಲ್ಲಿ ಎಲ್ಲ ತೆರೆದು ಅಂದ್ರೆ ರೆಕ್ಕೆ ತೆರೆದು ಹಾರದಕ್ಕೆ ಏನಾಯ್ತಂತೆ ಸಿದ್ಧವಾಯ್ತು ಅಂತಂದ್ರೆ ದೇವ್ರ ವಾಕ್ಯ ಓಪನ್ ಆಯ್ತು ದೇವ್ರೇನ್ ಮಾಡೋದು ಬೈಬಲ್ ಅಂತ ಅನೇಕ ರಹಸ್ಯಗಳನ್ನ ಏನ್ ಮಾಡೋದು ಅಂತಂದ್ರೆ ಕ್ಲೀನ್ ಆಗಿ ಗೋಚರವಾಗಿ ಏನ್ ಮಾಡೋದಲ್ಲೇ ಅಲ್ಲಿ ಬೈಲಿಗೆ ತಂದ್ರು ಈ ಬೈಲಿಗೆ ತಂದಿರೋದ್ರಿಂದ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಏನ್ ಹೇಳ್ತಾರೆ ಹ ದೇವ್ರಿಗೆ ಅಂತಾರೆ ಸದಾ ಕಾಲ ಏನ್ರಿ ಪರಿಶುದ್ಧನು ಪರಿಶುದ್ಧನು ಅಂತ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರಂತೆ ಆ ಆ ಜೀವಿಗಳಿಂದ ದೇವ್ರಿಗೆ ಘನತೆ ಗೌರವ ಬಂತು ಅಂತ ಹೇಳ್ತಾರ ಯಾವಾಗ ಯೇಸು ಕ್ರಿಸ್ತನ ಸಾಕ್ರಿಫೈಸ್ ಬಂತು ಭೂಲೋಕದಲ್ಲಿ ಅದರಿಂದ ದೇವ್ರಿಗೆ ಏನಾಯ್ತಂದ್ರೆ ಒಂದು ಮಹಿಮೆ ಬಂತು ಹೇಳ್ತಾರಲ್ಲ ಬರ್ತಾರೆ ಹೇಳ್ಬೇಕನ್ನ ಹೇಳ್ತಾರೆ ಅಂದ್ರೆ ದೇವ್ರ ಏನಕಪ್ಪ ಸೆವೆಂತ್ ಡೇ ರೆಸ್ಟ್ ಮಾಡಿದ್ರು ಅಂತಂದ್ರೆ ಆ ಸೆವೆಂತ್ ಡೇ ರೆಸ್ಟ್ ಮಾಡಿರೋದು ಮೇಲೆ ಒಂದು ಕಾನ್ಫಿಡೆಂಟ್ ಆಗಿ ಇದ್ದಿ ಅಥವಾ ಮೇಲೆ ಒಂದು ರೆಸ್ಟ್ ತಗೊಂಡಿದ್ದಾರೆ ಅಂತಂದ್ರೆ ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಮೇಲೆ ದೇವ್ರ್ ಚೆನ್ನಾಗಿ ಗೊತ್ತು ಅದ ಮಗ ಏನಾಗ್ತದೆ ದೇವ್ರಿಗೆ ನಂಬಿಕೆಸ್ ಇದ್ದೇ ಇರ್ತಾರೆ ಅನ್ಬಿಟ್ಟಲ್ದರ ಅದಕ್ಕೆ ಈ ಒಂದು ಫೇತ್ ಅಲ್ಲ ಈ ಒಂದು ಕ್ರಿಸ್ತನ ಮೇಲೆ ದೇವ್ರ ನಂಬಿಕೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ನಾವು ಹೀಬ್ರೂಸ್ ಬುಕ್ ಅಲ್ಲಿ ಓದ್ತಿರ್ ಗೊತ್ತಾ ಏನಾರ ಇಸ್ರಾಯ ಜನಗಳೆಲ್ಲ ಹ ನಂಬಿಕೆ ಇಲ್ದಿರೋದ್ರಿಂದ ಅವ್ರ ವಿಶ್ರಾಂತಿ ಮಾಡ್ಲಿಲ್ಲ ಸೇರಿಲ್ಲ ಯಾರು ವಿಶ್ರಾಂತಿ ದೇವರ ವಿಶ್ರಾಂತಿಯಲ್ಲಿ ಸೇರಿಲ್ಲ ಅಂದ್ರೆ ಏನೋ ಏನು ದೇವ್ರ ಪರ್ಲಗ್ ನಿಂಗೆ ಕೂತ್ಬಿಟ್ಟಿದ್ದಾರೆ ಅಂತಲ್ಲ ನಮ್ಮ ದೃಷ್ಟಿಯಲ್ಲಿ ಇರಂಥ ದೇವರ ದೃಷ್ಟಿಯಲ್ಲಿ ರೆಸ್ಟ್ಗೆ ರೆಸ್ಟ್ ಏನಾಗಿದೆ ವ್ಯತ್ಯಾಸ ಇದೆ ಅದರ ನಮ್ ದೃಷ್ಟಿಯಲ್ಲಿ ರೆಸ್ಟ್ ಏನೋ ಅಯ್ಯೋ ಸಾಕಪ್ಪ ಸುಸ್ತಾ ಬಿಟ್ಟಿರ ಏನೋ ಡಿಸ್ಟರ್ಬ್ ಡಿಸ್ಟರ್ಬ್ಬಾರಪ್ಪ ಅದೇನು ಕೆಲಸ ಮಾಡಲ್ಲ ಅದರ ಇದು ನಮ್ಗಿರಂಥ ರೆಷ್ಟು ದೇವ್ರ ಗಿರಂಥ ರೆಸ್ಟ್ ಏನು ಏನು ಏನ್ ಗೊತ್ತಾ ಎಷ್ಟು ಕಂಪ್ಲೀಟ್ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಅಲ್ಲಿ ಸಮಾಧಾನವಾಗಿರೋದು ದೇವ್ರಿಗಿರಂಥ ರೆಸ್ಟ್ ಏನೋ ಆದ ಪಾಪ ಮಾಡಿದ ಮೇಲೆ ದೇವ್ರೇ ಮಾಡಕ್ ಹೋಗಿಲ್ಲ ಜಾಸ್ತಿ ಡಿಸ್ಟರ್ಬ್ ಆಗ್ಲಿಲ್ಲ ಅಯ್ಯೋ ಮನುಷ್ಯ ಓಟೋಗ್ಬಿಟ್ನಲ್ಲ ಏನಾಗ್ಬಿಡ್ತು ಅಂತಬಿಟ್ಟು ದೇವ್ರ ಚೆನ್ನಾಗಿ ಗೊತ್ತಿತ್ತು ಇನ್ ಪಾಪ ಮಾಡೇ ಮಾಡ್ತಾನೆ ಅಂತ ಅದರ ಅದಕ್ಕೆ ಮುಂದಕ್ಕೆ ಇವನ್ನ ರಕ್ಷಣೆಗೊಳ್ಸೋದಕ್ಕೂ ಕೂಡ ದೇವರೇ ಮಾಡಿದ್ರು ಒಂದು ಯೋಜನೆ ಮಾಡಿದ್ರು ಅವ್ರ ನಂಬಿಕೆ ಅಂದ್ರೆ ಎಲ್ಲಾ ಭರವಸೆ ಮೇಲೆ ಇತ್ತು ಕ್ರಿಸ್ತನ್ ಮೇಲೆ ಅದಕ್ಕೆ ಆ ಕ್ರಿಸ್ತನ್ ಮೇಲೆ ಇರೋ ಭರವಸೆಯಿಂದ ಅವ್ರು ಹೆಂಗಿದ್ರು ಅಂದ್ರೆ ನೆಮ್ಮದಿಯಾಗಿದ್ರು ಅದಕ್ಕೆ ಹೇಳ್ತಲ್ಲ ಅಪೋಸ್ಟ್ ಪೋಲು ನೀವು ಈ ವಿಶ್ರಾಂತಿಯಲ್ಲಿ ಸೇರೋದಕ್ಕೆ ಪ್ರಯಾಸ ಪಡ್ರಿ ಇಸ್ರೇಲ್ ಜನಗಳು ಅರಣ್ಯಲ್ ಬರ್ಬೇಕಾದ್ರೆ ಈ ವಿಷಯ ಅಂತ ಹೇಳ ಅವರು ಸೇರ್ಲಿಲ್ಲ ಯಾಕೆ ಸೇರ್ಲಿಲ್ಲ ಅವ್ರಿಗೆ ದೇವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಏನಾಗಿರ್ಲಿಲ್ಲ ಇರ್ಲಾ ಫೇತ್ ಇರ್ಲಿಲ್ಲ ಅಲ್ವರ ದೇವ್ರ ನಮ್ನ ನಡೆಸ್ತಾರೆ ಕೊಂಡೋಗ್ತಾರೆ ಅನ್ಬಿಟ್ಟು ಅಲ್ವರ ಇದಕ್ಕೆ ಗೆಸು ಕ್ರಿಸ್ತು ಏನ್ ಮಾಡಿದ್ವು ಗಾಡಿಗೆ ಮೇಲೆ ಏನ್ ಪ್ರಯತ್ನ ಮಾಡಿದೋ ದೇವ್ರೆ ಸಾಧ್ಯವಾದ್ರೆ ಈ ಪಾತ್ರದ ಏನಾಗ್ಲಿ ತಲುಗೋಗ್ಲಿ ಯಾಕೆ ಕ್ರಿಸ್ತನಿಗೆ ಸಂದೇಹ ಬಂದ್ಬಿಡ್ತು ಏನ್ರಿ ನಾನು ದೇವ್ರಿಗೆ ಎಲ್ಲಾ ಒಂದು ದೇವ್ಚಿತ್ರಗಳ ಕರೆಕ್ಟಾಗಿ ನೆರವೇರಿಸಿದಿನಾ ಅಂತ ಅಂದ್ಬಿಟ್ಟು ಅಲ್ವ ಅದಕ್ಕೆ ಅವ್ರ ಏನ್ ಕೇಳ್ಕೊಂತ ದೇವ್ರ ಹತ್ರ ದೇವ್ರೆ ನನ್ ಚಿತ್ತ ಅಲ್ಲ ನಿನ್ನ ಚಿತ್ತ ಈ ಒಂದು ಶೋಧನೆ ಕೂಡ ಈ ಕ್ರಿಸ್ತನ ಜೀವಿತದಲ್ಲಿ ಏನಬೇಕಾಯ್ತು ಬರ್ಬೇಕಾಯ್ತು ಇದು ಯಾರು ಚಿತ್ತ ಅಲ್ವರ ಅದಕ್ಕೆ ಮಾಡ್ಬೇಕು ದೇವ್ರು ಒಂದು ನಂಬಿಕೆನ ಉಳ್ಸ್ಕೊಳೋದು ಯಾರ ಜವಾಬ್ದಾರಿ ಆಗಿತ್ತು ಅಂದ್ರೆ ಕ್ರಿಸ್ತನ ಒಂದು ಜವಾಬ್ದಾರಿ ಅದಕ್ಕೆ ಕಣ್ಣೀರ್ ಸುರಿಸಿ ಬಲವಾಗಿ ಕೂಗುತ್ತಾ ಏನ್ ಮಾಡುದಂತ ಅವರು ಮರಣದಿಂದ ಕಾಪಾಡ ಶಕ್ತನವನಿಗೆ ಏನ್ ಮಾಡ್ದವ ಅವರು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರೆ ಸೆಕೆಂಡ್ ಡೆತ್ತಿಂದ ಕಾಪಾಡಕ್ಕೆ ಸಿದ್ಧವಾಗಿರೋ ಹತ್ರ ಏನ್ ಮಾಡ್ದವ್ರು ಹೆಸ ಕ್ರಿಸ್ತ ಕಣ್ಣೀರ್ ಸುರತಾ ಪ್ರಾರ್ಥನೆ ಮಾಡಿದ್ದು ಅದಕ್ಕೆ ಈ ಒಂದು ಕಾನ್ಫಿಡೆನ್ಸ್ ಇಂದ ದೇವ್ರೆ ಮಾಡೋದಂದ್ರೆ ತನ್ನ ಒಂದು ಪ್ಲಾನ್ ಹೆಂಗ್ ಅರೇಂಜ್ ಮಾಡೋದಂದ್ರೆ ಅಂದ್ರೆ ಸಿಕ್ಸ್ ಡೇಸ್ ಕ್ರಿಯೇಷನ್ ಆಗ್ಬೇಕು ಸೆವೆಂತ್ ಡೇ ದೇವರೇ ಮಾಡ್ಬೇಕು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೇಕು ರೆಸ್ಟ್ ಅಂದ್ರೆ ಒಂದ್ ನಂಬಿಕೆಯಲ್ಲಿ ಅವ್ರು ಮಾಡಿರಂತ ಎಲ್ಲಾ ಪ್ಲಾನ್ ಕರೆಕ್ಟ್ ಆಗಿ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ವರ್ಕ್ ಆಗೇ ಆಗ್ತಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಮೇಲೆ ಮಾಡಿದ್ರು ರೆಸ್ಟ್ ತಗೊಂಡೇ ಮಾಡೋದ್ರು ಅವ್ರು ಬಿಟ್ಬಿಟ್ರು ಯಾರ ಇದನ್ನ ಹೆಂಗೆ ಕ್ಲಿಯರ್ ಆಗಿ ನಾವು ಹೇಳ್ಬೇಕು ಅಂತಂದ್ರೆ ಏನ್ರೀ ಇವಾಗ ನಮ್ಮ ಮನೇಲಿ ಏನು ಏನ್ ಎಲ್ಲರ ಮೇಲೆ ಗಡಿಯಾರ ಇದೆ ಕೈನಲ್ಲ ಗಡಿಯಾರ ಇದೆ ಅದರ ಇವಾಗ ಗಡಿಯಾರ ಅದು ಓಡ್ತದೋ ಇಲ್ವೋ ಅಂತ ನಮ್ಗೆ ಏನಂತ ಒಂದು ಕಾನ್ಫಿಡೆನ್ಸ್ ಐತಾ ಇಲ್ವೋ ಅಂತ ನಿಮ್ ಪ್ರಶ್ನೆ ಕೇಳಿದೆ ನೀವೇನಂತೀರಾ ಇದೆ ಅದರ ಖಂಡಿತವಾಗ ಓಡೇ ಓಡ್ತತ್ತಾನೆ ಇಲ್ಲ ಓಡ್ಬೋದು ಇಲ್ಲ ಓಡದೇ ಇರ್ಬೋದು ಜನ ಇದೆಯಾ ಖಂಡಿತವಾಗಿ ಓಡೇ ಓಡ್ತಾ ಇದ್ದಾರಾ ನಾವ್ ಎಷ್ಟ್ ದಿನ ಬಂದ್ಬಿಟ್ಟು ಒಂದ್ ಜಮಾನದಲ್ಲಿತ್ತು ದಿನಾ ಬೆಳಿಗ್ಗೆ ಕೀ ಕೊಡ್ಬೇಕಿವಾಗ ಇಲ್ಲ ಕೀ ಕೊಡೋದು ಅದ್ರ ಒಂದ್ಸತಿ ಹಾಕಿದ್ರೆ ಬ್ಯಾಟ್ರಿ ಖಾಲಿ ಆಗೋ ತನಕ ಓಡ್ತಾರೆ ಐತಾರೆ ವಾಚ್ ಅದರ ನಾವ್ ದಿನ ಇದ್ಬಿಟ್ಟು ಅಯ್ಯೋ ಈ ಬ್ಯಾಟ್ರಿ ಈ ವಾಚ್ ನಿಂತ ನಿಂತೋಗ್ಬಿಡ್ತೇನೆ ನೋಡಕ್ ಹೋಗಲ್ಲ ಯಾವ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಿ ಅಂದ್ರೆ ಈ ವಾಚ್ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ಓಡೇ ಓಡ್ತದೆ ಅದ್ರ ಒಂದ್ ಆರ್ ತಿಂಗ್ಳು ಒಂದ್ ಒಂಬತ್ತು ತಿಂಗ್ಳವರ್ಗ ಏನಾಗ್ತಾರೆ ಆ ಬ್ಯಾಟ್ರಿ ಹಾಕಿರೋದನ್ನ ಕರೆಕ್ಟ್ ಆಗಿ ಟ್ಯೂನ್ ಅಪ್ ಮಾಡಿರ ಓಡೇ ಓಡತದ ನಂಬಿಕೆ ನಮ್ಗೆ ಏನಾಗಿರ್ತದೆ ಇಡ್ತಾರೆ ಆ ನಂಬಿಕೆ ಮೇಲೆ ನಾವ್ ರೆಸ್ಟ್ ಮಾಡ್ತೀರಿ ಯಾವ್ದ್ರಲ್ಲಿ ರೆಸ್ಟ್ ಆ ಆ ಗಡಿಯರ್ ಬಗ್ಗೆ ಜಾಸ್ತಿ ಮಾಡಕ್ ಹೋಗ್ ಚಿಂತೆ ಮಾಡಕ್ ಹೋಗಲ್ಲ ಇದೇ ತರ ಕ್ರಿಸ್ತರ ಮೇಲೆ ಭರವಸೆ ಇದ್ದಿ ದೇವ್ರ ಏನ್ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರು ವಿಶ್ರಾಂತಿ ತಕೊಂಡ್ರು ಎಲ್ಲಾನು ಆಲ್ರೆಡಿ ಕ್ಲಾಕ್ ತರ ಸೆಟ್ ಮಾಡ್ಬಿಟ್ರು ಟಕ್ ಅಂತ ಆ ಒಂದು ಗಡಿಯಾರದ ಚಿಕ್ಕ ಮುಳ್ಳು ಮೂರ್ ಗಂಟೆ ಬೈದ ತಕ್ಷಣ ಮಾಡಕ್ ಗಂಟೆ ಮೂರ್ ಸತಿ ಹೊಡ್ಕೊಬೇಕು ಆರ್ನೇ ಮುಳ್ಳ ಬೈದ ತಕ್ಷಣ ಆರ್ ಸತಿ ಮಾಡಕ್ ಬಿಲ್ಲು ರಿಂಗ್ ಆಗ್ಬೇಕು ದೇವ್ರ್ ಹಿಂಗೇ ಗಡಿಯಾರದಲ್ಲಿ ಫಿಕ್ಸ್ ಮಾಡಿದ್ರು ಇದೇ ತರ ಏನ್ ಮಾಡಿದ್ರು ಇಂತಿಂತ ಟೈಮ್ ಬಂದವಾಗ ಕರೆಕ್ಟ್ ಆಗಿ ಇಂತಿಂತ ಕೆಲಸಗಳಾಗಬೇಕು ಅಂತ ದೇವ್ರೇ ಮಾಡಿದ್ರು ಟೈಮ್ ನ ಫಿಕ್ಸ್ ಮಾಡಿಬಿಟ್ಬಿಟ್ರು

ಹೋಗಲೆಂಬುದಾಗಿ ಸಲಹೆ ಮಾಡಿದ್ದಲ್ಲಿ ಅದು ಈ ಹಿಂದಿನ ಸೃಷ್ಟಿಯ ಕ್ರಿಯೆಗಿಂತ ಬೇರೆಯಾದುದಲ್ಲ ಇವೆಲ್ಲವೂ ತಂದೆಯ ಮತ್ತು ಮಗನ ಮೂಲಕವೇ ಮಾಡಲ್ಪಟ್ಟದ್ದು ಉಂಟು ಮಾಡಿ ಉಂಟು ಮಾಡಿರುವುದರಲ್ಲಿ ಒಂದಾದರೂ ಆತನಿಲ್ಲದೆ ಉಂಟಾಗಲಿಲ್ಲ ಆದರೆ ನಾವು ಇದಕ್ಕೆ ಇಲ್ಲವೆಂಬ ಉತ್ತರ ನೀಡುತ್ತೇವೆ ಈ ಏಳನೆಯ ಯುಗಾರಂಭ ಯುಗಾರಂಭ ದಿನದ ಮಗನ ಪ್ರತಿದಾನದಲ್ಲಿ ಮುಗಿದು ಲೌಕಿಕ ಸಮರ್ಪಕತೆಯನ್ನು ಉಂಟು ಮಾಡುವಲ್ಲಿ ಈ ಕಾರ್ಯದ ಸಂಬಂಧವು ಆತನ ಯಾವುದೇ ಹಿಂದಿನ ಕಾರ್ಯಗಳಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ ಈ ಹಿಂದಿನ ಎಲ್ಲ ಕಾರ್ಯಗಳಲ್ಲಿ ಮಗನು ಶಕ್ತಿ ಮತ್ತು ಚೈತನ್ಯಗಳು ತನ್ನದಲ್ಲವೆಂಬಂತೆ ಯಹೋವನ ಪರವಾಗಿ ಕಾರ್ಯವೆಸಗಿದನು ಆದರೆ ಈ ವೈಭವಯುತ ಕಾರ್ಯವು ಬರುವಾಗ ಆತನು ತನ್ನದೇ ಆದ ಶಕ್ತಿ ಮತ್ತು ಅಧಿಕಾರಗಳನ್ನು ಉಪಯೋಗಿಸುತ್ತಾನೆ ಇದು ಆತನಿಗೆ ಮೂವತ್ನಾಲ್ಕು ವರ್ಷಗಳ ಅಪಮಾನ ಹಿಂಸೆ ಮತ್ತು ಶಿಲುಬೆ ಗೇರುವಲ್ಲಿ ಮುಕ್ತಾಯಗೊಂಡು ಈಡುಬಲಿ ಇತ್ಯಾದಿಗಳನ್ನು ಅನುಭವಿಸುವಂತೆ ಮಾಡಿತು ತಂದೆಯ ವಿವೇಕ ಮತ್ತು ಪ್ರೀತಿಯು ಆತನಿಗಾಗಿ ಯೋಜ ಯೋಚಿಸಿದ್ದು ಆ ವ್ಯವಹಾರದಲ್ಲಿ ಆತನು ಈ ಲೋಕವನ್ನೇ ಕೊಂಡ ಕೊಂಡುಕೊಂಡನು ತಂದೆಯಾದ ಆದಾಮನು ಮತ್ತು ಆತನ ಎಲ್ಲಾ ಸಂತತಿಯನ್ನು ಆತನ ಎಲ್ಲಾ ಆಸ್ತಿಯನ್ನು ಈ ಲೋಕದ ಓಕೆ ಸರಿ ಎನಿವೆ ಸಿಸ್ಟರ್ ಆಲ್ಮೋಸ್ಟ್ ಲಾಸ್ಟ್ವರೆಗೆ ಓದ್ಬಿಟ್ಟಿದ್ರು ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ ಬೇರೆ ಎಲ್ಲ ಒಂದು ಆರು ದಿನದಲ್ಲಿ ಸೃಷ್ಟಿಗಳಾಗಿರೋಂಥ ಒಂದು ಕಾರ್ಯಗಳಿಗೂ ಏಳನೇ ದಿನದಲ್ಲಿ ದೇವರು ಇಷ್ಟನ್ನು ಇದಕ್ಕೂ ಏನಾಗಿದೆ ತುಂಬ ತುಂಬ ಒಂದು ಸ್ವಲ್ಪ ಡಿಫ್ರೆನ್ಸ್ಗಳಿದೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಆದರೂ ಕೂಡ ಏನಾಗಿದೆ ಇದು ಕೂಡ ಒನ್ ಆಫ್ ದ ಏನ್ ಗಾಡ್ಸ್ ಕ್ರಿಯೇಷನ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಮಿಕ್ಕಿದ ಆರು ದಿನದಲ್ಲಿ ದೇವ್ರ ಹೆಂಗಪ್ಪ ಸೃಷ್ಟಿ ಮಾಡಿದ್ರು ಅಂತ ನೋಡ್ಬೇಕಾರೆ ದೇವ್ರು ಎಲ್ಲಾ ಕರೆಗಳನ್ನ ಯಾರ ಮುಖಾಂತರ ಮಾಡಿದ್ರು ಕ್ರಿಸ್ತರ ಮುಖಾಂತರ ಮಾಡಿದ್ರು ಅಂತ ಹೇಳ್ತಾರೆ ಕ್ರಿಸ್ತನ ಒಂದು ಮಾಡಿದಂತ ಎಲ್ಲಾ ಕ್ರಿಯೆಗಳು ಹೆಂಗಿತ್ತು ಅಂದ್ರೆ ದೇವ್ರು ಹೇಳಿದ್ನ ಏನ್ ಮಾಡಿದ್ರು ನೋಡಿದ್ರು ಅದಕ್ಕೆ ನಾವ್ ಕೀರ್ತಿ ಹೇಳ್ತಿರಲ್ಲ ದೇವ್ರು ನೋಡಿದದ್ ಮಾತ್ರಕ್ಕೆ ಏನಾಯ್ತಂತೆ ಆಕಾಶವೋ ಭೂಮಿಯು ಉಂಟಾಯ್ತು ಆತರ ಮಾತಿಂದಲೇ ಏನಾಯ್ತು ಎಲ್ಲರೂ ಆಯ್ತು ಎಲ್ಲರು ಸ್ಥಿರವಾಯ್ತು ಅಂತ ನಾವೇನ್ ಮಾಡ್ತೀವಿ ನಾವ್ ನೋಡ್ತಿರಿ ಈ ರೀತಿ ದೇವ್ರು ತನ್ನ ಮಾಡಿರಂತ ಎಲ್ಲಾ ಪ್ಲಾನ್ ಎಲ್ಲಾ ಯೋಜನೆಗೆ ಕ್ರಿಸ್ತನೇ ಮಾಡಿದ್ರು ಸೃಷ್ಟಿ ದಿನಗಳಲ್ಲಿ ಪಾಲ್ಗೊಂಡ್ರು ಹೆಂಗೆ ಆಸ್ ಎ ಏಜೆಂಟ್ ಆಫ್ ಗಾಡ್ ಆದ್ರೆ ಈ ಸೆವೆಂತ್ ಡೇ ಅಲ್ಲಿ ದೇವ್ರು ರೆಸ್ಟ್ ಮಾಡಿದ್ರು ಇವೆಲ್ಲವನ್ನು ಕಂಪ್ಲೀಟ್ ಆಗಿ ಕ್ರಿಸ್ತನೇ ಮುಖ್ಯ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ಬೇಕ್ರೆ ಯಾವ ತರ ಒಂದು ಕೊಟ್ರು ಅಂತಂದ್ರೆ ದೇವ್ರು ಈ ಒಂದು ರಿಸ್ಕ್ ಅಥವಾ ಈ ಜವಾಬ್ದಾರಿಯನ್ನ ಯಾವ ಯಾವತರ ಕೊಟ್ರು ಅಂತಂದ್ರೆ ಈ ನೆಕ್ಸ್ಟ್ ಕ್ರಿಸ್ತನೇ ಮಾಡ್ಬೇಕು ಇವಾಗ ದೇವ್ರ ಚಿತ್ತ ನಿಮ್ ಮಾಡಕ್ ಅವರು ಇವಾಗ ನೆರವೇರಿಸ್ಬೇಕು ಹೆಂಗ್ ನೆರವೇರ್ಸ್ಬೇಕು ಏನ್ರಿ ಹೆಂಗ್ ನೆರವೇರ್ಸ್ಬೇಕು ಅಂದ್ರೆ ತನ್ ಅವರು ಇಷ್ಟ ದಿನ ಕಲ್ತ ಅನುಭವದಿಂದ ದೇವ್ರ ಜೊತೆ ಇರುವಂತ ಅನ್ಯಾಯಿಂದ ಅನೇಕ ಒಂದು ಗಳು ಅನೇಕ ಒಂದು ಪಾಠಗಳು ಕಲ್ತ ಗೊತ್ತಾ ಅದರಿಂದ ಅವ್ರು ತರುವಂತ ಡಿಸಿಷನ್ಸ್ ಗಳಿಂದ ದೇವ್ರ ಚಿತ್ರ ಏನಬೇಕು ಅಟಮಟ್ಟಿಗೇ ನೆರವೇರ್ಬೇಕು ಆತರ ಏನಾಗ್ಬೇಕು ಅಲ್ಲಿ ಎಸ್ ಕಸ್ತು ಮಾಡೋ ಕೆಲ್ಸಗಳೇನಾಗಬೇಕು ಅಲ್ಲಿ ನೆರವೇರ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ರಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ದೇವ್ರೇನ್ ಮಾಡಿದ್ರು ರೆಸ್ಟ್ ತಗೊಂಡು ನನಗೆ ಆಡ್ಬೇಕ್ರೆ ಈ ಒಂದು ಸಿಕ್ಸ್ ಡೇಸ್ ಆಗಿರೋ ಕ್ರಿಯೇಷನ್ಗೂ ಅವಾಗ ಏಸು ಕ್ರಿಸ್ತು ಮಾಡಿರಂತ ಕೆಲಸಗಳಿಗೂ ಸೆವೆಂತ್ ಡೇ ಏಸು ಕ್ರಿಸ್ತಿದ್ದು ಮಾಡೋ ಕೆಲಸಗಳ್ಗ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ರ ಏನಪ್ಪಾ ಅಂತಂದ್ರೆ ಸಿಕ್ಸ್ ಡೇಸ್ ಕ್ರಿಸ್ತನು ದೇವ್ರ ಚಿತ್ರ ಮಾಡಿದ್ರು ದೇವ್ರು ಹೇಳಂತ ಮಾಡಿದ್ರು ಆದ್ರೆ ಈ ಒಂದ್ ಡೇನಲ್ಲಿ ಕಷ್ಟ ಸಂಕಟ ಹಿಂಸೆ ಎಲ್ಲ ಅನುಭವಿಸಿ ಅವ್ರಿಗೆ ಸಿಚುವೇಶನ್ ಟೋಟಲ್ ಅಪೋಸಿಟ್ ಸಿಚುವೇಶನ್ ಮೂರು ಮೂವತ್ ಮೂರುವರೆ ವರ್ಷ ಬೂರೋ ತಲೆಮೆಳಕೋರು ದೇವ್ರನ್ನ ಬಿಟ್ಟಿ ಅನ್ಯೋನ್ಯವಾಗಿ ಆ ಒಂದು ಪರ್ಸನಲ್ ಪರ್ಸನಲ್ ನ ಫೇಸ್ ಟು ಫೇಸ್ ನೋಡ್ತಾರಲ್ಲ ಅದನ್ನ ಬಿಟ್ಟು ಭೂಲೋಕ್ತ ದೇವ್ರ್ ದೇವ್ರನ್ನ ನೆನ್ಸ್ಕೊಂಡು ಪ್ರಾರ್ಥನೆ ಮುಖಾಂತರ ಮಾಡ್ಕೊಂಡು ದೇವತೆ ಕಮ್ಯುನಿಕೇಶನ್ ಇಟ್ಕೊಬೇಕು ಅಷ್ಟೇ ಬರ್ತು ಇದನ್ನ ಭೂಲೋಕ್ತನೇ ಮಾಡ್ಬೇಕು ನೆರವೇರಿಸ್ಬೇಕು ಆಮೇಲೆ ಅವ್ರು ಭೂಲೋಕ್ತಲ್ ಬರ್ಬೇಕಾದ್ರೆ ಯಾರೋ ಅವ್ರಿಗೆ ಏನಾಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೋಆಪರೇಟ್ ತರ ಅಥವಾ ಫ್ರೆಂಡ್ಸ್ ಯಾರು ಇಲ್ಲ ಎಲ್ಲ ಟೋಟಲ್ ಆಗಿ ಏನಾಗಿತ್ತು ಅವ್ರಿಗೆ ಅವ್ರು ಅಗೇನ್ಸ್ಟ್ ಆಗಿ ಇರ್ತಾರೆ ಈ ತರ ಸಿಚುವೇಶನ್ ಅಲ್ಲಿ ದೇವ್ರಿಗೆ ಏನ್ ಮಾಡ್ಬೇಕು ಅವ್ರ ಮೆಚ್ಚಿಗೆ ರೀತಿ ಬಳಬೇಕು ಅವಾಗ ಎಷ್ಟೋ ಕಷ್ಟ ಸಂಕಟ ಹಿಂಸೆ ನಿಂದನೆ ವೇದನೆ ಇವೆಲ್ಲ ಏನ್ ಮಾಡ್ಬೇಕು ಅವರು ಅವ್ರು ಅನ್ಭವಸ್ಬೇಕು ಇದಂಗಿತ್ತು ಅಂದ್ರೆ ಮಿಕ್ಕಿದ ಎಲ್ಲಾ ಒಂದು ಸೃಷ್ಟಿ ದಿನಗಳಿಗಿಂತ ಟೋಟಲ್ ಆಗಿ ಏನಾಗಿತ್ತು ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ ಅದ್ರ ಅದಕ್ಕೆ ಮಿಕ್ಕಿದ್ದು ಸಿಕ್ಸ್ ಡೇಸ್ ಅಲ್ಲಿ ದೇವ್ರಿಗೆ ಆಪೋಸಿಟ್ ಆಗಿ ಕ್ರಿಯೆ ಮಾಡೋರು ಯಾರ ಇದ್ರ ಆಪೋಸಿಟ್ ಮಾಡಕ್ಕೆ ದೇವ್ರಿಗೆ ಎದುರಿಸೋದಿಕ್ಕೆ ಅದು ದೇವ್ರಿಗೆ ತಡೆ ಮಾಡೋಕ ಇದ್ರ ಅಂದ್ರೆ ಒಬ್ರು ಏನಾಗಿರಲ್ಲ ಇರ್ಲಿಲ್ಲ ಆದ್ರೆ ಈ ಸೆವೆಂತ್ ಡೇ ಅಲ್ಲಿ ಹೆಂಗಿ ಅಂತ ಕ್ರಿಸ್ತನಿಗೆ ಆಪೋಸಿಟ್ ಆಗಿರೋಕೆ ಭಯಂಕರವಾಗಿ ಇದಾರೆಮಿಸಿದಾರೆ ಈ ಲೋಕನೇ ಏನ್ರಿ ಅವ್ರಿಗೆ ಶತ್ರು ಆಕಾಶ ಏನು ಏನ್ರಿ ದುರಾತ್ಮರ ಸೇನೆ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ ಕ್ರಿಸ್ತನ್ಗೆ ವಿರುದ್ಧವಾಗಿರೋ ಸೇತನ ಏನಾಗಿದ್ದಾನೆ ಇದನ್ನೇ ಮನುಷ್ಯರು ಭೂಲೋಕದಲ್ಲಿ ಎಲ್ಲರೂ ಏನಾಗಿದೆ ಟೋಟ್ಲಾಗೆ ಆಗಿ ಅಗೇನ್ಸ್ಟ್ ಆಗಿದ್ದಾರೆ ಅವ್ರನ್ನ ಅರ್ಥ ಮಾಡ್ಕೊಂಡ್ರು ಒಬ್ಬರು ಇಲ್ಲ ಈ ಒಂದು ಸಿಚುವೇಶನ್ ಗಳಲ್ಲಿ ಏನ್ರಿ ದೇವ್ರಿಗೆ ಏನ್ ಮಾಡ್ಬೇಕವ್ರ ನಂಬಿಕೆ ಅಷ್ಟಾಗಿದೆ ಅಂತ ನೋಡ್ಸ್ಬೇಕು ಅಲ್ಲರ ಅದೇ ನೋಡ್ಬೇಕೆ ಆ ಅದಕ್ಕೆ ದೇವರು ಈ ತರ ಮಗ ತನ್ನ ಒಂದು ಚಿತ್ತನ ನೆರವೇರಿಸ್ಲಿ ಅಂತ ಅಂದ್ಬಿಟ್ಟೆ ದೇವ್ರ ಏನ್ ಮಾಡುದ್ರೆ ಆರ್ ದಿನ ಮಾತ್ರ ಸೃಷ್ಟಿ ಮಾಡಿ ಏಳನೇ ದಿನ ಏನ್ ಮಾಡಿದ್ರು ದೇವ್ರಿಗೆ ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡ್ರು ಯಾಕೆ ಆ ದೇವರು ಮಗದ್ಮೇಲೆ ಇಟ್ಟ ನಂಬಿಕೆನ ಅವ್ರ ಏನ್ ಮಾಡ್ತಾರೆ ಉಳ್ಸ್ಕೊಂಡ್ಲಿ ಅಂತ ಅದಕ್ಕೆ ನೋಡ್ಬೇಕು ಕ್ರಿಶ್ಚನ್ ಹೆಂಗಿದಂತೆ ಅದ್ಗೆ ಅದೇ ದೇವ್ರಿಗೆ ಏನಾಗಿದ್ರು ಕಂಪ್ಲೀಟ್ ಆಗಿ ಏನಾಗಿದ್ರು ವಿಧೇಯರಾಗಿ ಅಂತ ಕೂಡ ನಾವ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ ಅದಕ್ಕೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಮೇಲೆ ಇತ್ತು ಮೇಲೆ ಇತ್ತು ಅಂದ್ರೆ ಮೇಲೆ

ಮುಂದಾಗಿ ನೋಡಿದ್ದನು ಆದರೂ ಮರಣ ಶಿಕ್ಷೆಯನ್ನು ತಡೆ ಹಿಡಿಯುವತ್ತ ತನ್ನ ಶಕ್ತಿಯನ್ನು ಪ್ರಯೋಗಿಸಲಿಲ್ಲ ಮತ್ತು ಯಾವುದೇ ಸರಿಪಡಿಸುವಿಕೆಯ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಿಲ್ಲ ನಿಜವಾಗಿ ಆತನು ಜಾರಿಗೆ ತಂದ ಕಾನೂನಿನ ಪ್ರಕಾರ ಆದಾಮ ಮತ್ತು ಆತನ ಸಂತತಿಯವರಿಗೆ ಈಡು ಕೊಡುವ ಹೊರತಾಗಿ ಹಾಗೆಯೇ ಕರುಣೆ ತೋರಿಸುವುದರ ಮೂಲಕ ಕ್ಷಮಾದಾನ ನೀಡುವುದಕ್ಕೆ ಪ್ರತಿಬಂಧವಿತ್ತು ಶಿಕ್ಷೆಯು ಮಿತಿಯಿಲ್ಲದ ನಿತ್ಯ ಮರಣವಾಗಿತ್ತು ನಿತ್ಯವಾದ ನಾಶನ ದೇವರು ಸುಳ್ಳು ಹೇಳುವ ಸಾಧ್ಯತೆ ಇರಲಿಲ್ಲ ಮತ್ತು ಸರ್ವಶ್ರೇಷ್ಠ ನ್ಯಾಯಾಧಿಪತಿಯು ತಾನೇ ವಿಧಿಸಿದ ತೀರ್ಪನ್ನು ಬದಲಾಯಿಸಲು ಸಾಧ್ಯವಿದ್ದಿಲ್ಲ ಅದೇ ರೀತಿಯಲ್ಲಿ ಸೃಷ್ಟಿಕರ್ತನು ನೇರವಾಗಿ ಜನಾಂಗಗಳ ಪುನಃ ಸ್ಥಾಪಕನಾಗಲು ಅಥವಾ ಯಾವುದೇ ಅರ್ಥದಲ್ಲಿ ಅಥವಾ ಅಂಶದಲ್ಲಿ ಯಾವುದೇ ರೀತಿಯಲ್ಲಿ ತನ್ನ ಕ್ರಿಯಾತ್ಮಕ ಕಾರ್ಯಗಳನ್ನು ಶಾಪಗ್ರಸ್ತ ಮಾನವನ ಆಸ್ತಿಯಾದ ಈ ಲೋಕದಲ್ಲಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಈ ಪ್ರಕಾರ ಯಹೋವಾ ದೇವರು ಕಾಲಮಾನದ ಸ್ವಂತ ಮಹಾ ಯೋಜನೆಯಲ್ಲಿ ತನ್ನ ಭರವಸವನ್ನು ವ್ಯಕ್ತಪಡಿಸಿದನುಗೀತು ಅಲ್ವರ ಸರಿ ಅದೇ ನೋಡ್ಬೇಕು ಹೇಳ್ತೇನೆ ಅಂದ್ರೆ ದೇವ್ರು ರೆಸ್ಟ್ ತಗೊಂಡ್ರು ಅಂದ್ರೆ ಹೇಳ್ತಾರ ಏನಪ್ಪ ರೆಸ್ಟ್ ಅಂತಂದ್ರೆ ಅವಾಗ ನಾನು ಹೇಳ್ದಲ್ಲ ನಾವು ತೊಗೊಂಡ ರೆಸ್ಟ್ಗೂ ದೇವ್ರು ತೊಗೊಳಂತ ರೆಸ್ಟ್ಗೇನಿದೆ ವ್ಯತ್ಯಾಸ ಇದೆ ವ್ಯತ್ಯಾಸ ಅಂದ್ರೆ ನಾವು ಟಯರ್ಡ್ ಆಗಿ ಏನ್ ಮಾಡ್ತೀರಿ ರೆಸ್ಟ್ ತಗೋಂತೀರಿ ಅದರ ಮಾಡಕ್ ಹೋಗಿಲ್ಲ ಆತರ ಟೈರ್ಡ್ ಆಗಿ ಏನ್ ಮಾಡಕ್ ಹೋಗಿಲ್ಲ ದೇವ್ರ ರೆಸ್ಟ್ ನೋಡಕ್ ಹೋಗಿಲ್ಲ ಅದಕ್ಕೆ ಬೈಬಲ್ ನಲ್ಲಿ ದೇವ್ರ ಬಗ್ಗೆ ಹೇಳಿರೋ ಕೆಲವೊಂದು ಅಂಶಗಳನ್ನ ನಾವ್ ಏನ್ ಮಾಡ್ಬೇಕು ಕೆಲವೊಂದು ವಿಚಾರದಲ್ಲಿ ನಾವು ಯೋಚನೆ ಮಾಡಿ ನೋಡ್ಬೇಕು ಎಕ್ಸಾಂಪಲ್ ಜನಿಸ್ ಸಿಕ್ಸ್ ಚಾಪ್ಟರ್ ಹ್ಮ್ ಜೆನಿಸ್ ಸಿಕ್ಸ್ ಸಿಕ್ಸ್ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹುವ ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ನೋಡ್ರ ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ಮಾಡಿದ್ರು ನೊಂದ್ಕೊಂಡ್ರು ಅಂತ ನೋಡ್ರ ಏನಿದು ಪಶ್ಚಾತ್ತಾಪ ಪಟ್ಟಿ ನೊಂದ್ಕೊಂಡ್ರು ಅಂದ್ರೆ ಅಯ್ಯೋ ಅಯೋಚೆ ಯಾಕಾರೋ ಮನುಷ್ಯನ ಸೃಷ್ಟಿ ಮಾಡದ್ನೋ ಅಂತ ಅಂದ್ಬಿಟ್ಟು ನೊಂದ್ಕೊಂಡ್ರು ಅಂತ ಅಂದ್ಬಿಟ್ಟು ಇದೇ ತರ ಇದೆ ವಾಕ್ಯ ಅಂದ್ರೆ ಮನುಷ್ಯನ ಸೃಷ್ಟಿ ಮಾಡೋಕೆ ದೇವ್ರು ಗೊತ್ತಿರ್ಲ್ವಾ ಇವೆಲ್ಲ ಹೆಂಗಾಯ್ತಾರೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಗೊತ್ತಲ್ಲ ಅಂತ್ಯದಲ್ಲಿ ಏನಾಗ್ತಾರೆ ಮೊದಲೇ ಅದರ ಅದಕ್ಕೆ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ದ ಕುಯಲ್ ಪಟ್ಟಂತ ಯಜ್ಞದಾತರು ಅಂತ ಹೇಳ್ತಾರೆ ದೇವ್ರಿಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ಏನಕ್ಕೆ ಅವರು ಇದ್ ಮಾಡಿದ್ರು ಅದರ ಹಾಗೆ ಈ ವಾ ಈ ವಾಕ್ಯದ ಅರ್ಥ ಏನು ಅಂತಂದ್ರೆ ನಾವು ಥಿಂಕ್ ಮಾಡತ್ತರ ಅಥವಾ ನಾವು ಒಂದು ಬೇಜಾರಾಗತ್ತರ ಅಥವಾ ನಾವು ಪಶ್ಚಾತ್ತಾಪ ಪಡತಾರ ದೇವ್ರೆ ಮಾಡಕ್ ಹೋಗಿಲ್ಲ ಪಶ್ಚಾತ್ತಾಪ ಪಡಕ್ ಹೋಗಿಲ್ಲ ಅದೇನಪ್ಪ ಮೀನಿಂಗ್ ಅಂದ್ರೆ ಇಷ್ಟು ದಿನ ದೇವರು ಮನುಷ್ಯನ್ ಜೊತೆ ಯಾವ ತರ ಆ ಆತರ ಮುಂದಕ್ಕೆ ಆ ವ್ಯವಹಾರ ನಂಗೆ ಕಂಟಿನ್ಯೂ ಮಾಡಕ್ ಏನಾಗಿಲ್ಲ ದೇವ್ರ ಕಲಿ ಆಗ್ಲಿಲ್ಲ ಅದಕ್ಕೆ ದೇವರೇ ಮಾಡಿದ್ರು ತನ್ನ ಪ್ಲಾನ್ ನಲ್ಲಿ ಏನಂತ ಆಲ್ರೆಡಿ ಏನ್ ಮಾಡಿದ್ರು ಅಂತಂದ್ರೆ ಮನುಷ್ಯನ್ ಜೊತೆ ಇವಾಗ ನೆಕ್ಸ್ಟ್ ನಾನು ವರ್ತನೆ ಮಾಡ್ಬೇಕಾದ್ರೆ ಅಥವಾ ಮನುಷ್ಯನ್ ಜೊತೆಗೆ ಒಂದು ವ್ಯವಹಾರಗಳನ್ನ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ದೇವ್ರೇ ಮಾಡಿದ್ರು ಒಂದು ಪ್ಲಾನ್ ಮಾಡಿದ್ರು ಏನ್ ಡಿಫ್ರೆಂಟು ಏನ್ ಮನುಷ್ಯ ಜೊತೆ ವ್ಯವಹಾರ ಮಾಡಕ್ಕೆ ಹೆಂಗಿರ್ಬೇಕು ಡಿಫ್ರೆಂಟ್ ಆಗಿ ಅಂತ ನೋಡ್ಬೇಕಾದ್ರೆ ಏನ್ರಿ ಇಷ್ಟು ದಿನ ಏನ್ ಕೊಟ್ಟಿದ್ರು ದೇವ್ರು ವಾಟರ್ ಕ್ಯಾನ್ ಕೊಟ್ಟಿದ್ರು ಎಲ್ಲಾ ಪ್ರಾಣಿಗಳು ಹೆಂಗಿತ್ತಂತೆ ಸಸ್ಯಾರಾಗಿತ್ತು ಮನುಷ್ಯನ ಪ್ರೀತಿ ಮಾಡ್ತಾ ಇತ್ತು ಮನುಷ್ಯನೊತೆಗೆ ಮಾಡ್ತಾರೆ ಅನ್ಯತ್ಯವಾಗಿದ್ದರು ಅದರ ಆ ಕಾಲದಲ್ಲಿ ಮಳೆ ಇರಲಿಲ್ಲ ಮನುಷ್ಯನ ಆಯುಷ್ ಏನಾಗಿತ್ತು ದೀರ್ಘ ಆಯುಸ್ ಇತ್ತು ಮಾಡಿದ್ರು ಅಷ್ಟೊಂದು ಆರೋಗ್ಯ ಎಲ್ಲಾ ರೀತಿ ಕೃಪೆ ಕೊಟ್ಟಿದ್ರು ಆದ್ರೆ ಏನ್ ಹೇಳ್ತದೆ ಅವರು ಇದನ್ ಕಂಟಿನ್ಯೂ ಮಾಡಕ್ಕಾಗಲ್ಲ ಯಾಕಂದ್ರೆ ಇಷ್ಟೆಲ್ಲ ಕೃಪೆ ಕೊಟ್ಟು ಏನ್ ಮಾಡಿದೀರ ನೀವು ಅಯೋಗ್ಯವಾಗಿರೋದ್ರಿಂದ ಯಾವಾಗ ಮನುಷ್ಯನ ಆಲೋಚನೆ ಕೆಟ್ಟದಾಗಿರೋದ್ರಿಂದ ಇನ್ಮೇಲೆ ಏನ್ ಮಾಡ್ತೀನಿ ನಿಮ್ಮ ಆಯ್ಸನ್ ಟೆನ್ ಗೆ ಏನ್ ಮಾಡ್ತೀನಿ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ತೆಗಿತೀನಿ ಅಂದ್ರು ಅವಾಗ ಏನಾಯ್ತು ಮನುಷ್ಯನ ಆಯುಸು ಟಕ್ ಅಂತ ಒಂದೇ ದಿವಸ ರಾಪಿಡ್ ಆಗಿ ಏನಾಯ್ತು ನೈನ್ ಹಂಡ್ರೆಡ್ ಇಯರ್ಸ್ ನೈಂಟಿ ಇಯರ್ಸ್ ಬಂದು ನಿಂತ್ಕೊಂಡ್ಬಿಡ್ತೀನಿ ದೇವರು ಮನುಷ್ಯತೆ ಡೀಲಿಂಗ್ ಏನ್ ಮಾಡಿದ್ರು ಇವಾಗ ಇವಾಗ ಚೇಂಜ್ ಮಾಡಿದ್ರು ಇವಾಗ ನೋಡಿ ಇವಾಗ ನಾವು ಕೂಡ ಏನಾಗಿದ್ರೆ ನಾವು ಕೂಡ ಏನಾಗಿದೆ ಹಾ ಇಲ್ಲ ಎಷ್ಟೋ ಜನ ಫ್ರೆಂಡ್ಸ್ಗಳಿರ್ತಾರೆ ನಮ್ಮ ಲೈಫಲ್ಲಿ ಅದರ ನಾವೇಂತರ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀರಿ ಆದ್ರೆ ಬೆಸ್ಟ್ ಫ್ರೆಂಡ್ಸ್ ಯಾವಾಗ ನಮ್ಗೆ ಮೋಸ ಮಾಡೋಕೆ ಶುರು ಮಾಡ್ತಾರೆ ನಮ್ ಇದೇ ಚುರಿ ಶುರು ಮಾಡ್ತಾರ ನಾವ್ ಏನ್ ಮಾಡ್ತೀನಿ ಅವ್ರ ಜೊತೆ ಫಸ್ಟ್ ತರ ನಡ್ಕೊಳಕೆ ನಮ್ಗೆ ಆಗೋದಿಲ್ಲ ನಮ್ಮ ವರ್ತನೆಗಳು ಏನ್ ಮಾಡ್ತೀವಿ ಅವತ್ತ ನಾವು ನಾವು ಚೇಂಜ್ ಮಾಡ್ಕೊಂತೀರಿ ಯಾಕೆ ಚೇಂಜ್ ಮಾಡ್ಕೊತೀರಿ ಅಂದ್ರೆ ಆ ಒಂದು ಪ್ರೀತಿ ಏನಲ್ಲ ಅವರು ಪಾತ್ರರಲ್ಲ ಅದಕ್ಕೆ ಡೇನ್ತಾರೆ ನಾವು ನಮ್ಮ ಒಂದು ಇದನ್ನ ಚೇಂಜ್ ಮಾಡ್ಕೊತೀರಿ ಇದೇ ತರ ದೇವ್ರು ಚೇಂಜ್ ಮಾಡೋದು ರಿಪೆಂಟೆನ್ಸ್ ಪಶ್ಚಾತ್ತಾಪ ಪಟ್ಟರು ಅಂದ್ರೆ ದೇವ್ರದೋಸ ಇದು ಅದಕ್ಕೆ ದೇವ್ರ ಎಲ್ಲಾ ಬ್ಲೆಸ್ಸಿಂಗ್ಸ್ ಏನಿದೆ ಒಂದು ಕಂಡೀಷನ್ ಏನಾಗಿದೆ ಇದೆ ಅದಕ್ಕೆ ಹೇಳ್ತಲ್ಲ ದಾವಿದಿನ ಸಿಂಹಾಸನ ಯುಗ ಯುಗ ಅಂತಗಳೇನ ನೆಲೆಗೊಂಡಿರ್ತಾರೆ ಅಂತ ಹೇಳ್ತಾರೆ ತನ್ನ ಮಗನಾಗಿ ಸೋಲೋಮನ್ ಹೇಳ್ತಾರೆ ನೀನು ಐಶ್ವರ್ಯ ಎಲ್ಲ ಕೇಳಿದಿರೋ ಜ್ಞಾನ ಕೇಳ್ದಿರೋದ್ರಿಂದ ನಾನು ನಿನ್ ತುಂಬಾ ಮೆಚ್ಚಿದ್ದೀನಿ ಅಂತ ಹೇಳ್ತಾರೆ ನಿನ್ನ ನಿನ್ನ ಸಿಂಹಾಸನ ಏನ್ರಿ ನೀನ್ ಕೇಳ್ದಿರೋದೆಲ್ಲಾನು ಕೊಡ್ತೀನಿ ಆದ್ರೆ ನೀನ್ ಸಿಂಹಾಸನ ಏನಾಗ್ತಾರೆ ಯುಗ ಯುಗ ಅಂತರಲ್ಲಿ ಸ್ಥಾಪನೆ ಮಾಡ್ತೀನಿ ಆದರೆ ಒಂದು ಕಂಡೀಷನು ನಿಮ್ಮ ತಂದೆಯಾದ ದಾವಿದಂತ ನನ್ನ ವಾಕ್ಯಕ್ಕೆ ನೀನೇ ಇರ್ಬೇಕು ಅಧೀನರಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಕ್ಲಾಸ್ ಆಗ್ತಾರೆ ಒಂದು ಕಂಡೀಷನ್ ಆಗ್ತಾರೆ ಅದರ ಅವಾಗ ಏನ್ ಮೀನಿಂಗು ನಾನು ಖಂಡಿತವಾಗಿ ಆಶೀರ್ವಾದ ಮಾಡ್ತೀನಿ ನೀನು ವಿಜಯನಾಗಿದ್ರೆ ವಿಜೇನಾಗಿಲ್ಲ ಅಂದ್ರೆ ನಾನು ಈ ಜೊತೆ ಮಾಡೋಂಥ ವ್ಯವಹಾರ ಒಂದು ರೀತಿನೇನ್ ಮಾಡ್ತೀನಿ ಆ ರೀತಿ ನೀತಿಗಳನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ ಅದ್ರ ಹಾಗೆ ಸೊಲ ಚೆನ್ನಾಗಿರೋ ತನಕ ಅದೇನ್ ಮಾಡಿದ್ರು ಕೃಪೆ ಕೊಟ್ರು ಆಶೀರ್ವಾದ ಕೊಟ್ರು ಐಶ್ವರ್ಯ ಕೊಟ್ರು ಅವ್ನು ಇದರಲ್ಲಿ ಒಂದು ಯುದ್ಧನ ಕೂಡ ಆಗಿಲ್ಲ ಅವ್ನು ಯಾವಾಗ ದೇವ್ರ ಮಾರ್ಗ ಬಿಟ್ಟು ದೂರಕ್ಕೆ ಹೋಗ್ತಾನ ದೇವ್ರ ಏನು ಮಾಡಿದ್ರು ಅವ್ನ ಡೀಲಿಂಗ್ಸ್ ಅಂತ ತೆಗ್ದು ಬಿಡ್ತಾರೆ ಹೌದರ ಎಂತಗೀತಾರ ಅವ್ನ್ಗೆ ಅವ್ನ್ಗೆ ಅವನು ಏನ್ರಿ ಉಟ್ ಜೀವಂತವಾಗಿರೋ ತನಕ ಮಾತ್ರ ನಿನ್ ಬಿಡ್ತೀನಿ ಯಾಕಂದ್ರೆ ಅಪ್ಪ ಮಾಡಿದ್ರೆ ಒಳ್ಳೆ ಕೆಲಸಗಳಿದ್ರೆ ನಿನ್ನ ನೆನ್ಸ್ಕೊಂತೀನಿ ಅಂತ ಹೇಳ್ತಾರೆ ಅವನ್ ಸ್ವತಹಿತ ತಕ್ಷಣ ಏನ್ ಮಾಡ್ತಾರೆ ರಾಜ್ಯನೇ ಮಾಡ್ತಾರೆ ದೇವ್ರ ಎರಡು ಭಾಗವಾಗಿ ಮಾಡ್ತಾರೆ ಇದು ಇದೇ ರೀತಿ ದೇವ್ರ ರೆಸ್ಟ್ ತಗೊಂಡ್ರ ಏನಪ್ಪ ಅಂದ್ರೆ ನಮ್ತರ ಏನ್ರಿ ದೇವ್ರು ಟಯರ್ಡ್ ಆಗಿ ರೆಸ್ಟ್ ತಗೊಂಡ್ರು ಅಂತಲ್ಲ ಆದ್ರಾ ಏನಪ್ಪಾ ರೆಸ್ಟ್ ಅಂತಂದ್ರೆ ಹೊಸದಾಗಿ ದೇವ್ರ ಏನ್ ಮಾಡಕ್ ಹೋಗಲಿ ಯಾವ್ದೇ ರೀತಿ ಸೃಷ್ಟಿಗಳನ್ನ ಮಾಡೋದಿಕ್ಕೆ ಹೋಗ್ಲಿಲ್ಲ ಏನು ಹೊಸದಾಗಿ ಸೃಷ್ಟಿ ಅದ್ರ ಹೊಸದಾಗಿ ದೇವ್ರ ಸೃಷ್ಟಿ ಮಾಡಿದ್ರ ಇಲ್ಲ ಆಲ್ರೆಡಿ ಮಾಡಿದ ಒಂದು ಸೃಷ್ಟಿ ಏನಾಗಿದೆ ಇವಾಗ ಅದೇ ತರ್ಬೇಕು ಪರ್ಫೆಕ್ಷನ್ ಗೆ ತರಬೇಕು ಅದಕ್ಕೆ ನೋಡ್ತಿರಲ್ಲ ಹ ನಾವು ಬೇಸಿಕ್ ಓದಿದ್ರಿ ಓದಿದ್ರಿ ದೇವ್ರು ಎಲ್ಲಾ ದಿನ ಒಳ್ಳೇದು ಅಂತ ಮೂರನೇ ದಿವಸ ಮತ್ತೆ ಎಲ್ಲಾ ದಿವಸ ಒಳ್ಳೇದು ಅಂತ ಹೇಳಿಲ್ಲ ಓಕೆ ಹೇಳಿಲ್ಲ ಯಾವ ದಿನ ಹೇಳಿಲ್ಲ ಎರಡನೇ ದಿನ ಏಳನೇ ದಿನ ಎರಡು ಏಳು ಎರಡ್ನೇ ದಿನ ಮತ್ತೆ ಏಳ್ನೇ ದಿನ ಸರಿ ಎರಡ್ನೇ ದಿನ ಏನೂ ಕೇಳ್ಲಿಲ್ಲ ಸೆಕೆಂಡ್ ಡೇ ಏನೂ ಕೇಳಿಲ್ಲ ಆಕಾಶ ಮಂಡದಲ್ಲಿ ದುರಾ ಬಿದ್ದೋದು ದೇವ ಉತ್ತರಲ್ಲ ಹಾಗಾಗಿ ಅದ್ರ ಬಗ್ಗೆ ಅದು ಕುರ್ತು ಹೇಳ್ಲಿಲ್ಲ ಆ ದುರಾತ್ಮರ ಸೇನೆಗಳು ಒಂದು ಬರ್ತಾರೆ ಆ ದುರಾತ್ಮರ ಸೇನೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಆಕಾಶ ಮಂಡನ ಆಳ್ಳಿ ಮಾಡ್ತಾರೆ ದೇವ್ರು ಚೆನ್ನಾಗಿ ಗೊತ್ತಿರೋದ್ರಿಂದ ಅಂದ್ರೆ ಅಂತಿದ್ರೆ ಏನಾಯ್ತು ಫಸ್ಟ್ ಗೊತ್ತಿರೋದ್ರಿಂದ ಅದ್ ಚೆನ್ನಾಗಿದೆ ಅಂತ ದೇವ್ರೇ ಮಾಡಕ್ ಹೋಗಿಲ್ಲ ಅವಾಗ ಹೇಳಕ್ ಹೋಗಿಲ್ಲ ಸರಿ ಸೆವೆಂತ್ ಡೇ ಏನ ಕೇಳಿಲ್ಲ ಹಂಗಾರ ಹೇಳ್ರಿ ಕಂಪ್ಲೀಟ್ ಆಗಿಲ್ಲ ಇನ್ನು ಕಂಪ್ಲೀಟ್ ಆಗಿ ಮುಂಚೆ ಹೇಳ್ಬಾರ್ದ ಕಂಪ್ಲೀಟ್ ಆಗದೆ ಹೆಂಗಳಕ್ ಆಗತ್ತೆ ಯಾಕೆಲ್ಲ ಆರ್ ಜನ ಕಂಪ್ಲೀಟ್ ಆದ್ ಅಂದ್ರೆ ಹೇಳಿರದ ಮಾತು ಹ ಏನ್ ಗೊತ್ತಾ ಸೆವೆಂತ್ ಡೇಲಿ ಅಂದ್ರೆ ಸಿಕ್ಸ್ ಡೇ ಎಂಡ್ ಅಲ್ಲಿ ನ ಸೃಷ್ಟಿ ಮಾಡಿದ್ರು ಆಡಮ್ ಪರ್ಫೆಕ್ಟ್ ಆಗೇ ಸೃಷ್ಟಿ ಮಾಡಲ್ಪಟ್ರು ಆದ್ರೆ ಆ ಪರ್ಫೆಕ್ಷನ್ ನ ಉಳ್ಸ್ಕೊಂತಾರೆ ಅಂತ ಗ್ಯಾರಂಟಿ ಇತ್ತಾ

ಬಹುಮಂದಿ ಪುತ್ರ ಪುತ್ರನು ಪ್ರಭಾವ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವ ತರುವುದು ಆತನಿಗೆ ಯುಕ್ತವಾಗಿತ್ತು ಏನ್ರಿ ರಕ್ಷಣಾ ಕರ್ತನನ್ನು ಬಾಧೆಗಳ ಮುಖಾಂತರ ಸಿದ್ಧಿಗೆ ತರೋದು ಏನಾಗಿತ್ತು ಇವಾಗ ಯುಕ್ತವಾಗಿತ್ತು ಅಂತ ಹೇಳ್ತಾರೆ ಏನು ಯೇಸು ಕ್ರಿಸ್ನ ಪರ್ಫೆಕ್ಷನ್ ಗೆ ತರದಿಕ್ಕೆ ಏನ್ ಮಾಡಿದವರು ಟ್ರಯಲ್ಸ್ ನ ಫಿಕ್ಸ್ ಮಾಡಿದಂತೆ ಸಫರಿಂಗ್ಸ್ ಮುಖಾಂತರ ಕ್ರೈಸ್ಟ್ನೇ ಮಾಡಿ ಇವಾಗ ಪರ್ಫೆಕ್ಷನ್ಗೆ ತರಿದ್ದು ಕ್ರೈಸ್ಟ್ನೇ ಏನ್ರಿ ಆಲ್ವೇಸ್ ಒಬ್ಬಿಡಿಯೆಂಟ್ ಆಗಿರಂತ ಕ್ರೈಸ್ಟ್ ಮಾರ್ನಿಂಗ್ ಸ್ಟಾರ್ಥ ಕ್ರೈಸ್ಟ್ನೇ ಪರ್ಫೆಕ್ಷನ್ ತರಬೇಕು ಸಫರಿಂಗ್ಸ್ ಬೇಕು ಅಂದ್ರೆ ಇವಾಗ ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡಲ್ಪಟ್ಟಂತ ಆಡಮ್ ಪರ್ಫೆಕ್ಟ್ ಆಗೇ ಇರ್ತಾರೆ ಅಂತ ಏನ್ ಗ್ಯಾರಂಟಿ ಅದಕ್ಕೆ ಅವ್ನ್ ಬೇಕು ಅವನ್ಗೆ ಅವನೇ ಅವನ ಏನ್ ತರ್ಬೇಕು ಇವಾಗ ಅಲ್ಟಿಮೇಟ್ ಪರ್ಫೆಕ್ಷನ್ ಬರ್ಬೇಕು ಯಾಕಂದ್ರೆ ದೇವ್ರು ಆದ ಮೇಲೆ ಇಟ್ಟಿದ್ರು ನಿಟ್ಟಿದ್ರು ಆದ್ರೆ ಒಂದೇ ಒಂದ್ ಇಟ್ಟಿರ್ಲಿಲ್ಲ ಏನ್ ಹೇಳಿ ಇದು ನಾ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದ್ರಿ ಏನ್ ಹೇಳಿ ಆದಾಮಲ್ಲಿ ದೇವ್ರು ಎಲ್ಲಾ ಕೊಟ್ಟಿದ್ರು ಒಂದೇ ಒಂದ್ ಕೊಡ್ಲಿಲ್ಲ ಯಾರ ಗೊತ್ತಿದ್ಯಾ ಕೊಡ್ಲಾ

ಅಂತೆ ಅಂದೆ ಮಾತಾಡೋಣ ಅವರು ಅಂತ ಹೇಳ್ತಾರೆ ಅವರು ಗೊತ್ತಿದ್ಯಾ ನಮ್ಮಕ್ಕೆ ಆದರla ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಕರೆಕ್ಟಾ ನಮ್ ತರನೇ ಆದ್ರೋ ನೇ ಮೀನಿಂಗ್ ಅಲ್ಲ ಅಲ್ಲ ಅಂದ್ರೆ ನಮ್ಮಂತ ಆದ್ರೋ ಆ ಮೀನಿಂಗ್ ನಮ್ಮಂತ ಆದ್ರೋ ನೇ ಮೀನಿಂಗ್ ಅದರ ಜ್ಞಾನ ಪಡ್ಕೊಂಡ್ರು ಅಂತ ಆ ನಮ್ ತರನೇ ಒಳ್ಳೆದಂದ ಏನು ಕೆಟ್ಟದಂದ ಏನು ಅಂತ ભેದಭಾವ ತಿಳ್ಕೊಂಡ್ನಂಗೆ ಏನು ಮಾಡೋರು ಈಗ ಹಾಗೋರೇಂತ ಮೀನಿಂಗ್ ಅಂದ್ರ ಇದನ್ನ ಬಂದ್ಬಿಟ್ಟು ದೇವ್ರು ಏನ್ರೀ ಕೆಟ್ಟದ ಪರ್ಮಿಟ್ ಮಾಡ್ತೀರಾ ಇದನ್ನ ಮನುಷ್ಯರಲ್ಲಿ ಕಲ್ಸದಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಸೆವೆಂತ್ ಡೇ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಏನ್ರೀ ಆಡಮ್ ಮತ್ತೆ ಅವ್ರ ಸಂತತಿ ಎಲ್ಲಾರ್ದು ಪರ್ಫೆಕ್ಷನ್ ಗೆ ಅಂತ ಅಂತಬಿಟ್ಟು ಏನ್ ಮಾಡಿದ್ರು ದೇವ್ರು ರೆಸ್ಟ್ ತಗೊಂಡ್ರು ಅದಕ್ಕೆ ಆ ದಿನದಲ್ಲಿ ಏನ್ರಿ ಸರಿ ಮಾಡೋಂತ ಕೆಲಸ ದೇವ್ರ ಏನ್ ಮಾಡ್ಲಿಲ್ಲ ಏನ್ರೀ ಹೊಸದಾಗ ಏನೋ ಮಾಡಿಲ್ಲ ಅದ್ ಮಾತ್ರ ಅಲ್ಲ ಸರಿ ಮಾಡುವಂತ ಕೆಲಸ ಮನುಷ್ಯ ಪಾಪದ ಬಿದ್ದೋಗ್ಬಿಟ್ಟಾನೆ ಅವ್ನ ಏನ್ ಮಾಡ್ಬೇಕು ಇವಾಗ ಟಕ್ಕದ್ ಪರ್ಫೆಕ್ಷನ್ ತರ್ಬೇಕು ಅಂತ ಮಕ್ಕಕ್ ಹೋಗಿಲ್ಲ ಅದಕ್ಕೆ ಕ್ರೈಸ್ಟ್ ಕೂಡ ಅದ್ಭುತ ಮಾಡ್ಬೇಕು ಏನ್ ಮಾಡಿದ್ರು ಕೈ ಇಲ್ದವನ್ಗೆ ಕೈ ಕೊಟ್ರು ಕಣ್ಣಿಲ್ದರೊಂಗ್ ಏನ್ ಮಾಡಿದ್ರು ಕಣ್ ಕೊಟ್ರು ಜೀವ ಇಲ್ದ್ರವಂಗೆ ಜೀವ ಕೊಟ್ರು ಏನ್ರಿ ಹ ಸಾವಿರನ್ ಯಾರಿಗಾರ ಅಮ್ಮತ್ಕ ಕೊಟ್ಟಿದಾರ ಹಾ ಅದರ ನಿತ್ಯ ಜೀವ ಯಾರಿಗೆ ಮಾಡಕ್ ಹೋಗಿಲ್ಲ ಕೊಡಕ್ ಹೋಗಿಲ್ಲ ಎಲ್ಲ ಅದ್ಭುತ ಮಾಡ್ರು ತಿರುಗಿ ಹೋಗಿ ನಿಮ್ ಪಾಪ ಮಾಡ್ಬೇಡ ಅಂತಂದ್ರು ಯಾಕೆ ಕೊಟ್ರೆ ವಾಪಸ್ ಅದೇ ಮಾಡ್ಸ ಚೆನ್ನಾಗ್ ಗೊತ್ತು ಅದ್ರ ಹಂಗಾರೆ ಏನು ಉದ್ದೇಶ ಅಂತಂದ್ರೆ ಆ ಒಂದು ಪರ್ಫೆಕ್ಟ್ ಆಗಿ ಅವ್ರು ಅಚೀವ್ ಆಗಬೇಕು ಟಾರ್ಗೆಟ್ ನ ಅದಕ್ಕೆ ಏನ್ ಮಾಡಿದ್ರು ದೇವರು ಹೊಸದಾಗಿ ಏನ್ ಮಾಡ್ಕೋ ಇಲ್ಲ ಮಾಡಕ್ ಹೋಗಿಲ್ಲ ಅಲ್ದ್ರೆ ಅದ್ ಮಾತ್ರ ಅಲ್ಲ ಏನ್ರಿ ದೇವ್ರ್ ಕೊಟ್ಟಿರಂತ ಒಂದು ಪೆನಾಲ್ಟಿ ಏನಂತ ನೋಡ್ತೀರಿ ಅಂತಾರೆ ಆ ಒಂದು ಡೆತ್ ಅಲ್ ಆ ಡೆತ್ ಅನ್ನ ಏನು ದೇವರು ಆಲ್ರೆಡಿ ಆ ಒಂದು ಶಿಕ್ಷಣ ವಿಧಿಸಕ್ಕಿಂತ ಮುಂಚೆನೆ ಏನ್ರಿ ಅದ್ ಇಂಪ್ಲಿಮೆಂಟ್ ಮಾಡಕ್ಕಿಂತ ಮುಂಚೆ ದೇವ್ರೇ ಮಾಡಿದ್ರು ಆಲ್ರೆಡಿ ಅದನ್ನ ಹೇಳಿದ್ರು ಅದರ ಇವಾಗ ದೇವರು ಅದ್ನ ಹೇಳ್ಬಿಟ್ಟು ಅದನ್ನ ಇಂಪ್ಲಿಮೆಂಟೇ ಮಾಡಿದ್ರೆ ಬಿಟ್ರೆ ಏನಾಗಿರೋದು ಅವಾಗ ದೇವ್ರ ಒಂದು ಮಾತಿಗೆ ಏನಾಗ್ತಿರಲ್ಲ ಅಲ್ಲಿ ಬೆಲೆನೇ ಇರ್ತಿಲ್ಲ ಅದ್ಕೆ ದೇವ್ರ ಜಸ್ಟಿಸ್ ಏನಾಗಿತ್ತಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ ಅದ್ ಏನ್ ಮಾಡ್ಬೇಕಂದ್ರೆ ಏನ್ರಿ ಆ ಒಂದು ದೇವರ ಒಂದು ನೆಕ್ಸ್ಟ್ ಆಡಮ್ನ ಪರ್ಫೆಕ್ಷನ್ ತರ ಅಂತ ಒಂದ್ ಕೆಲ್ಸನ ದೇವ್ರು ಯಾರ ಕೊಟ್ಬಿಟ್ರು ಕ್ರಿಸ್ತನ್ಗೆ ಕೊಟ್ಬಿಟ್ರು ಅದ್ ಹೇಳ್ತಾರಲ್ಲ ಏನ್ರಿ ಆ ಎಲ್ಲಾ ಶತ್ರುಗಳನ್ನ ಏನ್ರಿ ಪಾಲು ಕಡೆ ಹಾಕ ತನಕ ಆತನ ನೀನ್ ಮಾಡ್ಬೇಕು ದೊರೆತನವನ್ನು ಮಾಡಬೇಕು ಎಲ್ಲ ದರತನವನ್ನು ಆತನ ಪಾದ ಹಾಕಿದ ಹಾಕಿದ್ಮೇಲೆ ಕ್ರಿಸ್ತನು ಕೂಡ ಏನಾಗ್ತಾರಂತೆ ಆತನಿಗೆ ಒಪ್ಪಿಸ್ಕೋಬೇಕಾರೆ ಸಮಾಪ್ತಿ ಎಲ್ಲೈತೆ ವಚನ ಇದು ಬೈಬಿಲ್ ಅಲ್ಲಿ ಬೈಬಿಲ್ ಎಲ್ಲಿದೆ ವಚನ ಇದು ಒಂದೇ ತಿಮೋತಿನ ಎಲ್ಲ ಬೈಬಿಲ್ ಅಲ್ಲಿ ಎಲ್ಲಿದೆ ಬೈಬಲ್ ಅಲ್ಲೇ ಹುಡುಕ್ಬಿಟ್ಟು ಹೇಳ್ರಿ ಸಿಂಧು ಸಿಸ್ಟರ್ ಎಲ್ಲಿದೆ ಬೈಬಲ್ ವಚನ ಇದು ಹುಡುಕ್ತಾ ಇದ್ದೀನಿ ಬ್ರದರ್ ಸರಿ ಎಲ್ಲಿ ಅರವತ್ತಾರು ಪುಸ್ತಕ ಹುಡುಕ್ತೀರಾ ಆದಿಕಾಂಡಲ್ಲಿ ಹುಡುಕ್ಬಿಟ್ಟು ಹೇಳ್ರಿ ಇಷ್ಟೇ ಆದಿಕಾಂಡದಲ್ಲಿ ಸರಿ ಶೋಭಾ ಸಿಸ್ಟರ್ ಎಲ್ಲಿದೆ ವಾಕ್ಯ ವಾಕ್ಯ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಎಷ್ಟು ಯಾವ್ದು ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಯಾವ್ದು ಆದಿಕಂಡ ಒಂದು ಇಪ್ಪತ್ತಾರ

ಹದಿನೈದು ಇಪ್ಪತ್ತೈದು ಹೋದ್ರಿ ಹೋದ್ರಿ ಪಾದಗಳಿಗೆ ಹಾಕಿ ಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಮರಣವು ಪರಿಶತ್ರುವಾಗಿ ನಿವೃತ್ತಿಯಾಗುವುದು ದೇವರ ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆ ಎಂಬುದಾಗಿ ಹೇಳಿದೆಯಲ್ಲ ವೆರಿ ಗುಡ್ ಕರೆಕ್ಟ್ ಆಗಿ ನೋಡ್ರಿ ಏನ್ರಿ ಫಸ್ಟ್ ಕುರಿತಿನ್ ಫಿಫ್ಟಿ ಎಲ್ಲವನ್ನೂ ಏನ್ರಿ ನಿವೃತ್ತಿ ಮಾಡೋ ತನಕ ಮಾಡ್ಬೇಕು ಅವರು ಅವ್ರ ಆಳ್ವಿಕೆ ಮಾಡ್ಬೇಕು ಕೊನೆಯ ಶತ್ರು ಯಾರು ಮರಣ ಅದರ ಏನ್ ಮರಣ ಇದು ಅದರ ಆದಾಮಿಂದ ಬಂದಂತ ಮರಣನ ಸಂಪೂರ್ಣವಾಗಿ ತೆಗೆದಿಕ್ಕೆ ಕ್ರಿಸ್ತನ್ಗೆ ಕೊಟ್ಟಿರಂತ ಟೈಮ್ ಎಷ್ಟು ತೌಸಂಡ್ ಇಯರ್ಸ್ ಅಂದ್ರೆ ಆದಾಮ್ಗೆ ಈಡೇನ್ ತೋಟದ ಮರಣ ಬಂತಲ್ಲ ಆ ಮರಣ ಸಿಕ್ಸ್ ತೌಸಂಡ್ ಇಯರ್ಸ್ ವರ್ಗ ಆಳ್ವಿಕೆ ಮಾಡಿದೆ ತಿರ್ಗಾ ತೌಸಂಡ್ ಇಯರ್ಸ್ ಅಲ್ಲಿ ಸತ್ತೋಗಿರೋ ಮನುಷ್ಯ ಎದ್ದಿ ಬಂದ್ಮೇಲೆ ಅವರಲ್ಲಿರಂತ ಪಾಪದ ಗುಣನ ಸಂಪೂರ್ಣವಾಗಿ ತೆಗೆದಿಕ್ಕೆ ದೇವರು ಕ್ರಿಸ್ತನ್ಗೆ ಕೊಟ್ಟಿರೋದು ಎಷ್ಟು ವರ್ಷ ತೌಸಂಡ್ ಇಯರ್ಸ್ ಸಿಕ್ಸ್ ತೌಸಂಡ್ ಇಯರ್ಸ್ ಪಾಪ ಬಂತು ಆ ಪಾಪ ತೆಗದಿಕ್ಕೆ ಕ್ರೈಸ್ತಿಗೆ ಕೊಟ್ಟಿರ್ತಾ ಟೈಮ್ ಎಷ್ಟಂತೆ ಅದ್ರ ಯೋಸ್ ಮಾಡ್ರಿ ಹೆಂಗಿದೆ ಅದ್ರ ಅದ್ಗ ಆಡ್ಬೇಕಾರೆ ಈ ಒಂದು ಯೋಜನೆಗೋತ್ಸೆ ದೇವ್ರೇನ್ ಮಾಡಿದ್ರು ಕಂಪ್ಲೀಟ್ ಆಗಿ ಕ್ರಿಸ್ತನ್ ಮೇಲೆ ಏನ್ ಇವಾಗ ಆ ರೆಸ್ಟ್ ತಗೊಂಡ್ರು ಅಂದ್ರೆ ಯೇಸ್ ಕ್ರಿಸ್ತ ಇಯರ್ಸ್ ಅಲ್ಲಿ ಏನ್ ಮಾಡ್ತಾರೆ ಎಲ್ಲಾರ ಮಾಡ್ತಾರೆ ಇವಾಗ ಪಾಪನ ತೆಗಿತಾರೆ ಮರಣ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು ಇವಾಗ ಮರಣದ ಒಂದು ಕೊಂಡಿ ಯಾವ್ದು ಪಾಪ ಹಾ ಪಾಪ ಎಲ್ಲಿದೆ ಬೈಬಲ್ ಅಲ್ಲಿ ವಚನ ವರಲಕ್ಷ್ಮಿ ಸ್ಟರ್ ಎಲ್ಲಿದೆ ವಚನ ಇದೆ ಬೈಬಿಲ್ ಅಲ್ಲಿ ಏನಪ್ಪಾ ಪಿಂಡ್ರಾಪ್ ಸೈಲೆನ್ಸುನ್ಸ್ ಉಡುಪುಟ್ಟ ವರಲಕ್ಷ್ಮಿ ಸ್ಟರ್ ಲೈನ್ ಇಲ್ವಾ ಮತ್ತ ಉಸಿರು ಬಿಡ್ರಿ ಚಕಚಕ ಹೇಳ್ಬೇಕು ಎಸ್ ಅಂದ್ ಎಸ್ ಅಂದ್ಬೇಕು ನೋ ನೋ ಬದಾರ್ ಗೊತ್ತಿಲ್ಲ ಅಂದ್ಬಿಡ್ಬೇಕು ಹೇಳ್ರಿ ಎಲ್ ಬರ್ತದೆ ವಚನ ಪಾಪದ ಕೊಂಡಿ ಮರಣ ಅಂತ ಬೈಬಲ್ ಎಲ್ ಬರ್ತದೆ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ಅಲ್ಲಿ ಬರ್ತರೆ ಹುಡುಕಿ ನೋಡೋಣ ಯಾರು ಹುಡುಕ್ತೀರ ಫಸ್ಟ್ ಆ 15 ಚಾಪ್ಟರ್ ಅಲ್ಲಿ ಬರ್ತರೆ ಹುಡುಗ್ರಿ ಒಂದನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ಬರ್ತರೆ ನೋಡಿ 56 ಆ ಅಂತೆ ಓದ್ರಿ 55 ಅದರ ನನಗೆ ಮರಣವೇ ನಿನ್ನ ಕೊಂಡೇವಲಿ ಮರಣವೇ ನಿನ್ನ ವಿಷದ ಕುಂಡಿಯಲ್ಲಿ ನೋಡ್ರ ಪಾಪವೇ ಅದ್ರ ಮಣ್ಣನ್ ತೆಗಿಬೇಕು ಅಂದ್ರೆ ಕೊನೆ ಶತ್ರು ಮಣ್ಣನ್ ತೆಗಿಬೇಕಂದ್ರೆ ಏನ್ ತೆಗಬೇಕು ಹೋಗ್ತಾರೆ ಫಸ್ಟ್ ತೆಗಿಬೇಕು ಪಾಪ ಅಂತ ತೆಗಿಬೇಕು ಅಂದ್ರೆ ಮನುಷ್ಯನ ಬದಲಾವಣೆ ಮಾಡ್ಬೇಕು ಅವನ್ನ ಕ್ರಿಸ್ತನ ಸ್ವರೂಪಕ್ಕೆ ತರ್ಬೇಕು ಯೋಚನೆ ಮಾಡಿ ಒಂದು ತೌಸಂಡ್ ಏನ್ಸರ್ ಇಡೀ ಜಗತ್ತೆಲ್ಲಾ ಮನುಷ್ಯನೂ ಕ್ರಿಸ್ತನ ಸ್ವರೂಪಕ್ಕೆ ತರಬೇಕು ಅಂದ್ರೆ ಏನ್ ಕೆಲಸ ಅದು ಅದಕ್ಕೆ ದೇವರು ಈ ಕೆಲ್ಸನ ಕಾನ್ಫಿಡೆಂಟ್ ಆಗಿ ಕ್ರೈಸ್ಟ್ಗೆ ಮಾಡೋರ್ ಇವಾಗ ಇವಾಗ ಒಪ್ಪಿಸ್ಕೊಟ್ಟಾರೆ ಅಂದ್ರೆ ಇವಾಗ ಯೋಚನೆ ಮಾಡ್ರಿ ಒಬ್ಬ ಮನುಷ್ಯನಲ್ಲಿ ಪಾಪ ತೆಗಿ ಸಾವಿರ ವರ್ಷ ಬೇಕಾ ಅಂತಂದ್ರೆ ಎಸ್ ಅದರ ಸಾವಿರ ಸಲ್ ಪಾಪ ನೀರಲ್ಲ ಸೇತಾನೆ ಇರೋದಿಲ್ಲ ಅಂತಂದ್ರೆ ಮನುಷ್ಯನ ಪಾಪ ಇರ್ತದ ಇಲ್ವಾ ಇರ್ತದೆ ಎಲ್ಲಿರ್ತದೆ ಸೇತನಿ ಇಲ್ಲಾ ಅಂದ್ರೆ ಪಾಪ ಇರ್ತದ ಲೋಕಲ್ ಹಾ ವೆರಿ ಗುಡ್ ಹೆಂಗೆ ಇವಾಗ ಒಬ್ಬ ಮನುಷ್ಯ ಸೇತನಿಲ್ಲ ಅಂದ್ರೆ ಮನುಷ್ಯ ಪಾಪ ಮಾಡಕ್ ಆಗ್ತದೋ ಇಲ್ವಾ ಜ್ಞಾನ ಇದೆಯಲ್ಲ ಮನುಷ್ಯನಿಗೆ ಆ ಮನ್ಷನ್ಗೆ ಎಕ್ಸ್ಪೀರಿಯನ್ಸ್ ಐತೆ ನೋಡಿ ಆರ್ ಸಾವಿರ ವಯಸ್ಸಾವ್ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಬಿಡ್ತವನೇ ಪಾಪ ಮಾಡಿ 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 ಒಳ್ಳೆ ಟ್ರೈನಿಂಗ್ ಬಂದ್ಬಿಟ್ಟವನೇ ಅಲ್ವರ ಇವಾಗ ಪಾಪ ಮಾಡಕ್ಕೆ ಹೇಳೋದೇ ಬೇಕಾಗಿಲ್ಲ ಟರ್ ಅಂತ ಆಟೋಮೆಟಿಕ್ ಏನು ಏನ್ ಮಾಡತಾರೆ ಮನುಷ್ಯನಲ್ಲಿ ಯಾರು ಪ್ರೇರಣೆ ಇಲ್ಲ ಪಾಪ ಮಾಡ್ತಾನೆ ಅದಕ್ಕೆ ಏನ್ರಿ ರಸಲ್ಲು ಎಲ್ಲ ಒಂದ್ ಕಡೆ ಹೇಳ್ತಾರೆ ಸೈಂಟ್ಸ್ ಅಂತ ಹೇಳ್ತಾರೆ ಗೊತ್ತಾ ಇವಾಗ ಎಷ್ಟೋ ನನ್ನ ಫಾದರ್ ಗಳಾಗ್ಬಿಡ್ತಾವ ನೋಡಿ ಆ ಮದ್ವೆನೇ ಮಾಡ್ಕೊಳಲ್ಲ ಎಲ್ಲ ಸೆಲೆಬ್ರಿಲ್ ಲೈಫ್ ಅಂತ ಅಂದ್ಬಿಟ್ಟು ನಾವು ಸಂತರ ಆಗಿ ಇರ್ಬೇಕು ನಾವು ಪರಿಶಿತ್ರು ಅಂತಂದ್ಬಿಟ್ಟು ಒಂದು ಲಾಕ್ ರೂಮ್ ಅಲ್ಲಿ ಕೂತ್ ಬಿಡ್ತಾರೆ ಜಪ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಸಾಕ್ರಿಫೈಸ್ ಅಲ್ವಾ ಇಷ್ಟೆಲ್ಲ ದೇವ್ರಗೋಸ ಬಿಟ್ಕೊಡ್ತಾರೆ ಇದೆಲ್ಲ ಸಾಕ್ರಿಫೈಸ್ ಅಲ್ವಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಅದ್ಗೆ ಆ ಒಬ್ಬ ಲಾಕ್ ರೂಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಯಾರು ನಾನು ಡಿಸ್ಟರ್ಬ್ ಮಾಡಿದ ರೀತಿಯಲ್ಲಿ ನಾನು ಒಬ್ನೇ ನನ್ನ ಸುಮಾ ಸಮಾಧಾನವಾಗಿ ಇರ್ತೀನಿ ನನ್ ಪಾಂಡ್ ಇರ್ತೀನಿ ನಾನು ಯಾರು ಸವಾಸಕ್ಕೆ ಹೋಗಲ್ಲ ಅಂತಂದ್ರೆ ಅಂತ ವ್ಯಕ್ತಿ ತನ್ನ ಕಾಲಿಗೆ ಲೈಫ್ ಇನ್ಶೂರ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ನಮ್ಮ ಕ್ಯಾರೆಕ್ಟರ್ ಎಲ್ಲಿ ಪರ್ಫೆಕ್ಷನ್ ಬರ್ಬೇಕು ಅಂದ್ರೆ ನಮಗ್ ಸುತ್ತಲೂ ಬರೀ ನಮ್ ಶತ್ರುಗಳಿರ್ಬೇಕು ಅದ್ರಲ್ಲಿ ನಾವಿದ್ದಿ ನಮ್ಮ ಒಂದು ಬೆಳಕು ನಿಮ್ ಮಾಡ್ಬೇಕು ನೋಡ್ಸೋದಾಗಿರ್ಬೇಕು ಅವಾಗೆ ಏನ್ರಿ ಪರ್ಫೆಕ್ಟ್ ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಹೇಳೋದು ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಎಲ್ಲಿ ಗೊತ್ತಾಗೋದು ಶೋಧನೆಗಳಲ್ಲಿ ನಮಗೆ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾಗೋದು ಅದಕ್ಕೆ ದೇವ್ರ ನಮ್ಗೆ ಜೀವತ್ ಏನ್ ಮಾಡ್ತಾ ಗೊತ್ತಾ ಬರೀ ಶೋಧನೆ ಕೆಲವು ಜನಕ್ಕೆ ಅಪ್ ಆಗ್ಬಿಡ್ತಾರೆ ಏನಪ್ಪಾ ಇದು ಮೂರತ್ತು ಇದೆ ಅಂತಂದ್ರೆ ಯಾಕೆ ಅದೇ ನೋಡ್ತಾರದು ಮೂರೊತ್ತು ಇದರಲ್ಲಿ ಇದ್ಕೊಂಡು ಇದ್ರಲ್ಲಿ ನಮ್ಗೆ ಏನ್ ಮಾಡಬೇಕು ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಸ್ಬೇಕು ಇದನ್ನೇ ದೇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರ ಇದ್ರ ನೋಡ್ತಾರದು ಅಲ್ವ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಹ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಕೂಡ ಸೇತಾನ್ ಇಲ್ಲ ಅಂದ್ರು ಮನುಷ್ಯಲ್ ಪಾಪ ನೋಡಿ ನೋಡಿಂತೀನಿ ಆ ಪಾಪಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ ಮನುಷ್ಯ ಎದ್ದು ಬಂದ ತಕ್ಷಣ ಫಸ್ಟ್ ಪಾಪ ಮಡಕೆ ಏನ್ ಮಾಡ್ತಾನೆ ಇದ್ರು ನೋಡ್ತಾನೆ ಅರ ಪಾಪನ ಬಿಟ್ಟಿ ಆ ಹೊರಗಡೆ ಕಂಪ್ಲೀಟ್ ಆಗಿ ಬರ್ಬೇಕು ಅಂದ್ರೆ ಇದಕ್ಕೆ ತೌಸಂಡ್ ಇಯರ್ಸ್ ಏನ್ ಬೇಕೆ ಬೇಕು ಅದಲ್ಲೇನ್ ಮಾಡ್ತಾರೆ ಮನುಷ್ಯನ ಮೈಂಡ್ ಏನ್ ಮಾಡ್ತಾನೆ ಟೋಟಲ್ ಇವಾಗ ಇವಾಗ ಚೇಂಜ್ ಮಾಡ್ತಾನೆ ಇದಕ್ಕೆ ಈ ಒಂದು ಜವಾಬ್ದಾರಿ ಕ್ರೈಸ್ಟ್ಗೆ ಏನ್ ಮಾಡೋರೆ ಒಂದು ತೌಸಂಡ್ ಇಯರ್ಸ್ ವರ್ಗು ಮಾಡಕ್ಕೆ ಏನ್ ಮಾಡ್ ದೇವ್ರಿಗೆ ಅವ್ರಿಗೆ ಕೃಪೆ ಕೊಟ್ಟರೆ ಅಂತ ಹೇಳ್ತಾ ಇರೋದ್ರ ಅದಕ್ಕೆ ನೋಡ್ಬೇಕು ನಾವೇನ್ ನೋಡ್ತೀರಿ ಏನ್ರಿ ಕಂಪ್ಲೀಟ್ ಕಾನ್ಫಿಡೆನ್ಸ್ ಆಗಿ ದೇವ್ರು ಯಾರ್ ಮೇಲೆ ಡಿಪೆಂಡ್ ಆಗ್ಬಿಟ್ರಿ ಇವಾಗ ಕ್ರೈಸ್ಟ್ ಮೇಲೆ ಏನಾಗ್ರೆ ಇವಾಗ ಡಿಪೆಂಡ್ ಆಗ್ಬೋದು ಇವಾಗ ಕ್ರೈಸ್ಟ್ ಈ ಕೆಲಸ ಮಾಡ್ಬೋದಾ ಮಾಡಕ್ ಆಗಲ್ವಾ ಮಾಡ್ತಾರೆ ಓಕೆ ಪ್ರೂಫ್ ಏನಿದೆ ಏನ್ ಗ್ಯಾರಂಟಿ ಹೆಂಗ್ ಹೇಳ್ಬೋದು ಮಾಡ್ತಾರೆ ಅಂತ ನಮ್ಗೆ ಏನು ಹೆಂಗ್ ಹೇಳ್ಬೋದು ಈಗ ಅವರು ಅವ್ರ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲೇ ಈಗ ಸಾಕ್ಷಿ ಲೈಫ್ ಸ್ಟೈಲ್ ನಂಬಿಕಸ್ಥರಾಗಿ ನಡ್ಕೊಂಡಿದಾರಲ್ಲ ಇಷ್ಟ ವೆರಿ ಗುಡ್ ಆಮೇಲೆ ಬೇರೆ ಏನ್ ಗ್ಯಾರಂಟಿ ಇದೆ ನಮ್ಗೆ ಏನೋ ನಮ್ಗೆ ಎಲ್ಲರೂ ನಮ್ಗೆ ಸಾಕ್ಷಿಗಳೇನ ಕೊಟ್ಟಿದಾರ ಈ ತರ ಆಲ್ರೆಡಿ ಎಷ್ಟು ಕ್ರಿಸ್ತಿನ ಮಾಡಿದಾರ ಅನುಭವ ಓಕೆ ಅನುಭವ ಆಮೇಲೆ ಯೇಸು ಕ್ರಿಸ್ತು ಈ ತರ ಏನೋ ಬದಲಾವಣೆಗಳು ಯಾರೆಲ್ಲ ಮಾಡಿದಾರ ಯೇಸು ಕ್ರಿಸ್ತು ಈ ತರ ದೇವ್ರ ಈ ತರಲ್ಲಿ ಈ ತರ ಬದಲಾವಣೆಗಳನ್ನ ಯಾರೆಲ್ಲ ಒಬ್ರು ಮಾಡಿದಾರ

ಮಾಡ್ತವ್ರಾ ಅದಕ್ಕೆ ಹೇಳ್ಬೇಕಾರೆ ಇದ್ಗೆ ಹೊಸ ಸೃಷ್ಟಿ ಅಂತ ಹೇಳೋದು ಈ ಸೃಷ್ಟಿ ಫಸ್ಟ್ ಏನಾಗ್ಬಿಡ್ತೋ ಹಾ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆ ದೇವ್ರೇನ್ ಮಾಡಿದ್ರು ಆರ್ಡಿಯೇ ಪ್ಲಾನ್ ಮಾಡಿಟ್ಟಿದ್ರು ಇವಾಗ ಇಂಪ್ಲಿಮೆಂಟ್ ಆಗ್ತದೆ ಹೇಳದಲ್ಲ ಗಡಿಯಾರ ಮೂರ್ ಗಂಟೆಗೆ ಬಂದಿದ ತಕ್ಷಣ ಟಂಗ್ ಅಂತಂಬಕು ಟಂಗ್ 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 ಅಂತ ಸೌಂಡ್ ಹೊಡಿಬೇಕು ಇವಾಗ ದೇವ್ರು ಮೂರ್ ಗಂಟೆ ಬಂದ್ಬಿಟ್ಟು ಟೈಮ್ ಫಿಕ್ಸ್ ಮಾಡ್ತಾರೆ ಗಡಿಯಾರ ಮಾಡೋನು ಏ ಮೂರ್ ಗಂಟೆಗೆ ಹೊಡಿಬೇಕಪ್ಪ ಅಂದ್ರೆ ಮೂರ್ ಗಂಟೆಗೆ ಬಂದು ಹೊಡಿತಾನ ಇಲ್ಲ ಟ್ಯೂನ್ ಮಾಡಿ ಬಿಡ್ಬಿಟ್ಟಿದ್ದಾನೆ ಕರೆಕ್ಟ್ ಮೂರ್ ಗಂಟೆಗೆ ಬಂದ ತಕ್ಷಣ ಏನ್ ಮಾಡ್ತದೆ ಅದ್ ಆಗ್ತದೆ ಇದೇ ತರ ದೇವರೇ ಮಾಡಿದ್ರೆ ತನ್ನ ಡಿವೈನ್ ಪ್ಲಾನ್ ಅಲ್ಲಿ ಟೈಮ್ ಸೆಟ್ ಮಾಡಿ ಬಿಟ್ಬಿಟ್ಟವ್ರೆ ಕರೆಕ್ಟ್ ಆಗಿ ನ್ಯೂ ಕ್ರಿಯೇಷನ್ ಸಖತ್ತಾಗಿ ಸೃಷ್ಟಿ ಆಗ್ಬಿಟ್ಟು ನೋಡ್ರಿ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆವರೆಗೂ ಈ ಸೂಪರ್ ಆಗಿರೋ ಸೃಷ್ಟಿ ಮಾಡ್ತಾರೆ ಮಾಡ್ತಾರೆ ಮಾಡ್ಬಿಟ್ಟು ಏನ್ ಪ್ರೂವ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ರೈಸ್ಟು ಇದನ್ನ ಮಾಡಬಹುದು ಅಂತ ಇವಾಗೇ ಸೇತಾನ್ ಇಟ್ಕೊಂಡೇ ನಮ್ಮನ್ ಮಾಡ್ತಾ ಇರ್ಬೇಕಾದ್ರೆ ಸೇತಾನ್ ಇರೋ ಸಂದರ್ಭದಲ್ಲಿ ಜಗತ್ತಲ್ಲಿ ಏನ್ ಮಾಡ್ಬೋದು ಇನ್ನ ಸೂಪರ್ ಆಗಿ ಮಾಡ್ಬೋದು ಮಾಡ್ಬೋದು ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲಾ ಪಿತೃಗಳು ಏನಾಗಿರ್ತಾರೆ ಅವ್ರಿಗೆ ಅದರ ಅದ್ಗೆ ದೇವ್ರಿಗಿರೋ ರೆಸ್ಟ್ ಇದೇ ರೆಸ್ಟ್ ಅಲ್ಲಿ ನಾವೇನಾಗ್ಬೇಕು ಇವಾಗ ಸೇರ್ಬೇಕು ಅಂತಂದ್ರೆ ಫುಲ್ ಕಾನ್ಫಿಡೆನ್ಸ್ ಇರ್ಬೇಕು ಅದರ ದೇವ್ರೇನ್ ಮಾಡ್ತಾರೆ ನಮ್ಗೆ ಅಮ್ಮನಿಗೆ ಸೇರಿಸ್ತಾರೆ ಅಂತ ಓಕೆನ್ರ ಕ್ಲಿಯರಾ ಓಕೆ ಏನ ಬೇರೆ ಏನೋ ಇದ್ಯಾ

ಓಕೆ ನಿರೇಶ್ ಪ್ರದನನ್ ಪ್ರೇರ್ ಮಾಡ್ತೀರಾ ಹಲೋ ಆ ನಾ ಮಾಡ್ತೀನಿ ಬ್ರದರ್ ಆ ಬ್ರದರ್ ಮಾಡ್ರಿ ಓಕೆ ಬ್ರದರ್ ಸ್ತೋತ್ರ 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 ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ದೇವಾದಿ ದೇವನೇ ಕರ್ತಾರ ಕರ್ತನೆ ಈ ಸಂಜೆಯ ಸಮಯದಲ್ಲಿ ಕರ್ತನೆ ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ದೇವಾದಿ ದೇವನೇ ಕರ್ತಾದಿ ಕರ್ತನೆ ನಮ್ಮ ನಡೆಸು ನಮ್ಮನ್ನು ಆಶೀರ್ವಿಸು ನಿನ್ನ ಕೃಪೆಯನ್ನು ಹಿಂಬಾಲಿಸುವಂತೆ ದೇವರೇ ಸಹಾಯ ಮಾಡು ಕರ್ತನೆ ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಪಾಪಗಳನ್ನು ದೂರ ಮಾಡಿ ದೇವರೇ ಪವಿತ್ರರಾಗಿ ದೇವರೇ ನಿನ್ನ ಮುಂದೆ ದೇವರೇ ನಿನ್ನ ಸಿಂಹಾಸನ ಮುಂದೆ ನಾವು ನಿಂತ್ಕೊಳ್ಳುವಂತೆ ದೇವರೇ ಸಹಾಯ ಮಾಡು ಕರ್ತನೆ ನಮ್ಮಲ್ಲಿರುವ ಎಲ್ಲಾ ಪಾಪದ ಕಣಗಳನ್ನು ಅಳಿಸಿ ಹಾಕು ದೇವರೇ ನಿನಗೆ ಸ್ತುತಿ ಸ್ತೋತ್ರ ಕರ್ತನೆ ಕೇಳಿದ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು ಎಲ್ಲಾ ಸ್ತುತಿ ಸ್ತೋತ್ರಗಳನ್ನು ಯಶಸ್ವಿ ಸಮರ್ಪಿಸಿ ಈ ಪ್ರಾರ್ಥನೆಯನ್ನ ಲೋಕರಕ್ಷಕನು ಒಡೆಯನು ವಿಮೋಚಕನೂ ಆದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ ನಮಸ್ಕಾರ ನಮಸ್ತೆ ಬ್ರದರ್ ನಮಸ್ತೆ ಬ್ರದರ್ ಬ್ರದರ್ ನಮಸ್ತೆ